ಏನ್ ಬ್ಯೂಟಿಫುಲ್ ಆಗಿದೆ ವಾಯ್ಸ್, ಯಾರ್ದು? ನಾನು ಭವ ಬಾಲಕುಮಾರಿ. ಹೌದಾ? ನಮ್ಮನೆ ಓನರ್. ನಮ್ಮನೇನ್ ಬಂತು ಕರ್ಮ? ನೀನು ಹೋಗಿ ಮನೆ ಓನರು, ನಾನ್ ಬಾಡಿಗೆ ಆಗಿದ್ದೀನಿ ಅಷ್ಟೇ. ಇನ್ನೊಂದ್ಸಲ ಬಾವಾಗಿ ಬಾ ಅಂದ್ರೆ ನಾನು ಈ ಸೋಪ್ ನಿಂಗೆ ಸತ್ತೋಗ್ಬಿಡ್ತೀನಿ. ಬೆಳಿಗ್ಗೆ ಬೆಳಿಗ್ಗೆ ಏನ್ ಭಾವ ಅಪಶಕ್ನದ ಮಾತು? ಎಲ್ರು ನಿನ್ನ ಸುಮ್ನೆ ಭಾವ ಭಾವ ಅಂತ ಕರೆದ್ರೆ ನಾನು ಪ್ರೀತಿಯಿಂದ ಮುದ್ ಮುದ್ದಾಗಿ ಭಾವ ಭಾವ ಅಂತ ಕರೆಯೋ ತಪ್ಪ. ಎಲ್ರು ನನ್ನ ಪ್ಲೇನ್ ಆಗಿ ಭಾವ ಅಂತ ಕರೀತಾರೆ, ನೀನು ಫೀಲಿಂಗ್ ಅಲ್ಲಿ ಕರಿತೀಯಾ? ನನಗ್ ಬುದ್ಧಿ ಇಲ್ಲ. ಲಕ್ಷಣವಾಗಿ ಬಾಗಲಕೋಟೆ ವಾಸುದೇವರ ಹೆಸರನ್ನ ಪೂರಾ ಬರಿಬೇಕಾದ್ರೆ ರೀಫಲ್ ಅಲ್ಲಿ ಇರೋ ಇಂಕ್ ಖರ್ಚಾಗುತ್ತೆ ಅಂತ ಊರಿನ ಹೆಸರಿಂದ ಬಾ ತಗೊಂಡು ನನ್ನ ಹೆಸರಿಂದ ವಾ ತಗೊಂಡು ಬಾವ ಅಂತ ಮಾಡ್ಕೊಂಡೆ. ಹೋಗಿ ಹೋಗಿ ನಿನ್ನ ಹತ್ರ ಸಿಗಾಕೊಂಡಲ್ಲ, ಯಾವ ಜನದಲ್ಲಿ ಮಾಡಿ ಪಾಪನ ಏನೋ. ಫೀಲ್ ಮಾಡ್ಕೋಬೇಡ ಬಾವ, ಇವತ್ತಿನಿಂದ ನನ್ನ ಹೆಸರನ್ನ ಚೇಂಜ್ ಮಾಡ್ಕೋತೀನಿ. ನನ್ನ ಹೆಸರು ಇಷ್ಟುದ್ದ ಇದೆ, ಬಾಲಕುಮಾರಿ ಅಂತ, ಅದನ್ನ ಸಣ್ಣದ ಕಟ್ ಮಾಡ್ಕೊಂಡು ಬಾಕೊಂತ ಇಟ್ಕೋತೀನಿ. ಬಾವ ಬಾವ, ಪ್ರೀತಿನ ಒಂದ್ಸಲ ಬಾಕೊಂಡ್ ಕರಿ ಬಾವ. ಬಾಕು ಏನ್ ಬಂತು ಕರ್ಮ? ಸುತ್ತಿ ಕೊಡ್ಲಿ ಮುಚ್ಚು ಅಂತ ಎಲ್ಲ ಕರಿತೀನಿ, ನೀನ್ ಮಾತ್ರ ಬಾವ ಅಂತ ಕರಿಬೇಡ. ನನ್ ದಪ್ಪಗಿರೋದನ್ ನೋಡಿ ನಿಮ್ಗೆ ಅಸಹ್ಯನಾ? ನನ್ ಹದಿನಾರನೇ ವಯಸ್ಸಿನಲ್ಲಿ ಇನ್ನೂ ಗುಂಡ್ಗುಂಡಾಗಿದ್ದೆ. ನಮ್ಮನೆಗ್ ಪೇಪರ್ ಹಾಕ್ತಿದ್ದ ಹುಡ್ಗ ನನ್ನ ಯೌವನ ನೋಡಿ ನನ್ನ ಮದ್ವೆ ಮಾಡ್ಕೋತೀನಿ ಅಂತ ಕೇಳ್ತಿದ್ದ. ಅವನಾದ್ರು ಮದ್ವೆ ಮಾಡ್ಕೊಂಡು ಹೋಗ್ತಿದ್ದೆ. ಮಾಡ್ಕೊಂಡಿದ್ರೆ ಅವನ್ ಹೋಗ್ತಾ ಇದ್ದ. ಯಾಕೆ ಸುಮ್ನೆ ಪರದಾಡ್ತೀಯ? ಆಗೋಯ್ತು, ಮುಕ್ಕಾಲ್ ಭಾಗ ಆಗೋಗಿದೆ. ಇನ್ನೊಂದ್ 10 ವರ್ಷ ನೀನ್ ಸುಮ್ನೆ ಇದ್ರೆ ಪರ್ಮನೆಂಟ್ ಆಗಿ ಅಂಗಡಿನ ಮುಚ್ಬೋದು. ಆಮೇಲೆ ರಾಮ ಕೃಷ್ಣ ಅಂತ ಹಾಗಿರ್ಬೋದು. ನಾನ್ ಬರ್ತೀನಿ. ಏನಯ್ಯ ತಿರುಪತಿ, ಏನ್ ಹೇಳಿ ಸರ್, ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಿ. ಮೊನ್ನೆ ಮೈಗೆ ಹುಷಾರಿಲ್ಲ ಅಂತ ಇದ್ದೆ. ಈಗ ಪರವಾಗಿಲ್ಲ ಸರ್, ಆರೋಗ್ಯವಾಗಿದ್ದೀನಿ. ಮನುಷ್ಯನಿಗೆ ಆರೋಗ್ಯವೇ ಮಹಾಭಾಗ್ಯ. ದುಡ್ಡೇನಯ್ಯ, ಇವತ್ತಲ್ಲ ನಾಳೆ ಎಷ್ಟು ಬೇಕಾದ್ರೂ ಸಂಪಾದನೆ ಮಾಡ್ಬೋದು ಅಲ್ವಾ? ಹೌದು ಸರ್. ಅದಕ್ಕೆ ಒಳ್ಳೊಳ್ಳೆ ಔಷಧಿ ತಗೋ. ನೋಡಯ್ಯ ತಿರುಪತಿ, ನನ್ನ ಗಾಡಿ ಆಚೆ ನಿಲ್ಸಿದ್ದೀನಿ, ಒಂದ್ ಅರ್ಧ ಗಂಟೆಲಿ ಬಂದ್ಬಿಡ್ತೀನಿ. ಸ್ವಲ್ಪ ಹುಷಾರು ನೋಡ್ಕೋ, ಕಳ್ಳನ್ ಮಕ್ಳು ಜಾಸ್ತಿ ಆಗೋಗ್ಬಿಟ್ಟಿದಾರೆ. ನೀವು ನಮ್ಮ ಹತ್ರ ಚೌರ ಮಾಡಿಸ್ಕೊಳಕ್ ಬಂದ್ರೆ ಇವನು ನಮ್ಗೆ ಚೌರ ಮಾಡ್ಬಿಡ್ತಾನೆ. ಆಚೆ ಕಡೆ ಗಾಡಿ ನಿಲ್ಸವನೆ, ಸ್ಟ್ಯಾಂಡಿಂಗ್ ಕಾಸು ಕೊಡಕ್ ಯೋಗ್ಯತೆ ಇಲ್ಲ. ಕಂಜೂಸ್ ನನ್ ಮಗ ಊರ್ಗೋಗಿದಾರೆ ಸೊಮೆ, ನೀವು ಬಂದು ದುಡ್ಡು ಕೇಳಿದ್ರೆ ಅಕ್ಕಿ ಕೊಡು ಅಂತ ಹೇಳಿದ್ರು. ಅಕ್ಕಿ ತಗೊಂಡು ನಾನೇ ಮಾಡ್ಲಿ, ಕೊಡೆಯ ದುಡ್ಡನ. ಇದೇನ್ ಸೊಮೆ, ಅಕ್ಕಿ ಕೊಟ್ರೆ ಬೇಡ ಅಂತೀರಾ? ಅನ್ನ ತಿನ್ನೋದೇನ್ ಬಿಟ್ಬಿಟ್ಟಿದೀರಾ? ಹೌದು, ಬರೀ ಗಾಳಿ ನೀರು ಕುಡ್ಕೊಂಡೆ, ದುಡ್ಡಿನ ವಾಸನೆ ನೋಡ್ತಾ ಇದೀನಿ. ನಿನಗೆ ಯಾಕೆ ಅದಲ್ಲ, ಕೊಡೆಯ ದುಡ್ಡನ್ನ ತಗೊಳ್ಳಿ. ಸಣ್ಣಕ್ಕೆ ಹೆಂಗೆ ನಿಮ್ಗೆ ಯಾಕ್ರಿ ಅದ್ರ ರೇಟ್ ಇಲ್ಲ? ನೀವೇನ್ ದುಡ್ಡು ಕೊಟ್ಟು ಕೊಂಡ್ಕೊಂತೀರಾ? ಅದು ಸರಿ. ತಿರುಪ್ತಿ ತಿಮ್ಮಪ್ಪ, ಮುಂದಿನ ವರ್ಷ ಇವ್ರಿಗ್ ಮಾತ್ರ ಕಾಂಟ್ರಾಕ್ಟ್ ಸಿಗ್ದಾಗ ಮಾಡಪ್ಪ. ಅಖಿಲ ಕರ್ನಾಟಕ ಅಭಿಮಾನದ ವಾಣಿ, ನವ್ಯ ಕಾದಂಬರಿ ಲೋಕದ ರಾಣಿ, ಈ ಕನಕ ವೇಣಿ. ಇನ್ನು ಯಾವ ಕಾದಂಬರಿನೂ ಆಗಿಲ್ಲ ಬೋಣಿ. ಇನ್ನ ನನ್ನ ಪರಿಚಯ, ತುರ್ವೇಕರೆ ನೇತ್ರಪ್ಪ, ರಿಟೈರ್ಡ್ ಮಿಲಿಟರಿ ಮ್ಯಾನ್. ಸದ್ದಾಮ್ ಹುಸೇನ್ ಯುದ್ಧದಲ್ಲಿ ಇದ್ದಕ್ಕಿದ್ದಾಗೆ ಮೀಸೆ ಉದುರೋಯ್ತು. ಸರ್, ತಾವು ಮಿಲಿಟರಿಲಿ ಏನ್ ಮಾಡ್ತಾ ಇದ್ರಿ? ಅಡಿಗೆ ಕೆಲಸ ಅಂದ್ರೆ ತಾತ್ಸಾರ ಮಾಡ್ಕೊಂಡ್ಬಿಟ್ಟೇನೆ. ಮಿಲಿಟರಿನಲ್ಲಿ ಕೈನಲ್ಲಿ ಬಂದೂಕ ಇಟ್ಕೊಂಡು ಯುದ್ಧ ಮಾಡೋನು ಮಾತ್ರ ವೀರ ಅಲ್ಲ, ಕೈನಲ್ಲಿ ಸೌಟ್ ಇಟ್ಕೊಂಡು ಅಡಿಗೆ ಕೆಲಸ ಮಾಡೋನು ವೀರ ಅಂತಲೇ ಲೆಕ್ಕ. ಇದು ಹೀಗೆ ಹಡಗ್ನಲ್ಲಿ ಕಕ್ಕಸ್ ಕ್ಲೀನ್ ಮಾಡೋನು ನಮ್ಮ ಊರಿಗೆ ಬತ್ತಿದಂಗೆ ಫಾರಿನ್ ರಿಟರ್ನ್ ಅಂತ ತಿಳ್ಕೊತಾನಲ್ಲ ಹಂಗೆ ಇದು. ಆಕಾಶದಲ್ಲಿ ಬಸ್ ಮೋಡಗಳು, ರೈಲ್ ಮೋಡಗಳು ಚಲಿಸುತ್ತಿವೆ. ಬರೀರಿ. ಅದೇನೇ ಆಕಾಶದಲ್ಲಿ ಬಸ್ ಮೋಡ, ರೈಲ್ ಮೋಡ, ನಿನ್ ಪಿಂಡ? ಆಕಾಶದಲ್ಲಿ ಕಾರ್ ಮೋಡಗಳು ಆವರಿಸುತ್ತಿವೆ ಅಂತ ಬರೀಬೇಕಣೆ. ಎಲ್ಲರ ಮಾಮೂಲಿ ಭಾಷೆನೂ ನನಗ್ ಬೇಕಾಗಿಲ್ಲರಿ. ನನ್ನ ಭಾಷೆನೇ ಬೇರೆ, ನನ್ನ ಪದಗಳೇ ಬೇರೆ, ನನ್ನ ಭಾವನೆಗಳೇ ಬೇರೆ. ಈಗೆಲ್ಲರೂ ಜನರಲ್ ಆಗಿ ಕಾರ್ ಮೋಡಗಳು ಅಂತ ಕರೀತಾರೆ, ಆದ್ರೆ ನಾನು ವೆರೈಟಿ ಆಗಿ ಆ ಬಸ್ ಮೋಡಗಳು, ಆ ರೈಲ್ ಮೋಡಗಳು ಅಂತ ಕರಿತೀನಿ. ಬರೀರಿ. ಸರಿ ಹೇಳು. ರೈಲ್ ಮೋಡದ ಮರೆಯಲ್ಲಿ ಚಂದ್ರನು ಬಗ್ಗಿ ನೋಡುತ್ತಿರುತ್ತಾನೆ. ಚಂದ್ರ ಬಗ್ಗುದ್ದ? ಅವನಿಗೇನಾದ್ರೂ ಸೊಂಟ ಉಳ್ಬಿಟ್ಟಿತ್ತಾ? ಬರೀರಿ. ಹಾ, ಗದ್ದೆಯಲ್ಲಿ ಹಡಗಿನ ಮೇಲೆ ಪ್ರಯಾಣಿಸುತ್ತಿದ್ದ ಬರೀರಿ. ಬಾಯಿ ಮುಚ್ಕೊಂಡು ಬರೀಬೇಕಾ? ಬರೀರಿ. ಹಾ, ಹಡಗಿನ ಮೇಲೆ ಪ್ರಯಾಣಿಸುತ್ತಿದ್ದ ಕುಮಾರ ರಾಜನಿಗೆ ಹಸಿವಿನಿಂದ ಹೊಟ್ಟೆಯ ಒಳಗೆ ನಾಯಿಗಳು ಓಡಾಡುತ್ತಿದ್ದವು. ಲೇ, ಇದು ತುಂಬಾ ದರಿದ್ರವಾಗಿದೆ ಕಣೆ. ಯಾರಿಗಾದ್ರೂ ಹೊಟ್ಟೆ ಹಸಿದ್ರೆ ಹೊಟ್ಟೆನಲ್ಲಿ ಇಲಿಗಳು ಓಡಾಡುತ್ತಿರುತ್ತವೆ ಅಂತ ಬರೆಯುವುದು ಸಹಜ. ನಂಗ್ ಗೊತ್ತು ರೀ, ಆದ್ರೆ ನಮ್ ಕುಮಾರ ರಾಜ ಕೋಟ್ಯಾಧಿಪತಿ, ಅವನ ಹೊಟ್ಟೆಲಿ ಇಲಿಗಳು ಓಡಾಡುತ್ತಿವೆ ಅಂತ ಬರೆದ್ರೆ ತುಂಬಾ ಚೀಪ್ ಆಗಿರುತ್ತೆ ರೀ. ನಾಯಿಗಳು ಓಡಾಡುತ್ತಿವೆ
ಅಂತ ಬರೆಯದ ಕರೆಕ್ಟ್ ಬರೀರಿ. ಅಮ್ಮ ಅವ್ರೆ, ಗೂಟ ಸಿದ್ಧ, ಲೋಟ ಇಡ್ಲಾ? ಲೇ, ಅದೇನು ಗೂಟ ಗೂಟ ಅಂತ ಗಪ್ಪ ಗಪ್ಪ ಮಾತಾಡ್ತಿದ್ಯಲ್ಲೋ. ನನ್ನನ್ನು ಏನು ಮಾಡು ಅಂತೀರ ಯಜಮಾನ್ರೆ? ಎಲ್ರಾಗೆ ಮಾಮೂಲಾಗಿ ಮಾತಾಡಬಾರ್ದು ಅಂತ ಅಮ್ಮ ಅವ್ರ ಆರ್ಡ್ರು. ಅದಕ್ಕೆ ಊಟನ ಗೂಟ ಮಾಡ್ಕೊಂಡಿದ್ದೀನಿ, ತಟ್ಟೆನ ಲೋಟ ಮಾಡ್ಕೊಂಡಿದ್ದೀನಿ. ಇನ್ನೂ ನನಗೇನಾದ್ರೂ ಬೇಜಾರಾದ್ರೆ ಅನ್ನನ ಕನ್ನ ಮಾಡ್ಕೊಂಡ್ಬಿಡ್ತೀನಿ. ನಿಮಗೇನಾದ್ರೂ ಹಸಿವಾಗಿದ್ರೆ ಹೇಳಿ, ಗೂಟ ತಂದು ಮಂಚದ ಮೇಲೆ ಬಡಿತೀನಿ. ಲೇ 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 ಲೇ, ನಿನ್ನ ಸುಡುಗಾಡು ಭಾಷಾ ಪ್ರಯೋಗ ಇವನ್ಗೂ ಅಂಟ್ಕೊಂಡ್ಬಿಟ್ಟಿದ್ಯಲ್ಲೇ. ಅವನು ನನ್ ವಾರಸದಾರ ರೀ. ನಿನ್ನ ದರಿದ್ರ ಸಾಹಿತ್ಯಕ್ಕೆ ವಾರಸದಾರ ಸಿಕ್ತ ಅಂತ ಸಂತೋಷ ಪಡ್ತಾ ಇದೆಯಲ್ಲೇ. ಇಷ್ಟು ವರ್ಷ ಆಯ್ತು ಮದುವೆಯಾಗಿ, ನಮ್ ಕುಟುಂಬಕ್ಕೆ ಒಬ್ಬ ಒಳ್ಳೆ ವಾರಸ್ತರ ಬೇಕು ಅಂತ ಅನ್ನಿಸ್ಲಿಲ್ವೇನೆ? ಯಾಕ ಅನ್ಸಲ್ಲ ರೀ, ನಾನು ನನ್ನ ಮೊದಲನೇ ಕಾದಂಬರಿ ಅಚ್ಚಾಗೋವರೆಗೂ ಸಂಸಾರ ಜೀವನ ಮಾಡೋಲ್ಲ ಅಂತ ಸರಸ್ವತಿ ಮೇಲೆ ಆಣೆ ಮಾಡಿದ್ದೀನಿ ರೀ. ನಿನ್ನ ಕಾದಂಬರಿ ಅಚ್ಚಾಗಿದ್ ಗೊತ್ತಾದ ತಕ್ಷಣ ಆ ತಾಯಿ ಸರಸ್ವತಿ ದೇವಿ ಸೆಲ್ಫ್ ಸೂಯಿಸೈಡ್ ಮಾಡ್ಕೊಂಡ್ಬಿಡ್ತಾಳೆ. ಆ ಪಾಪ ನಿನಗೆ ಯಾಕೆ ಬೇಕು ಕನಕ? ಆ ಆಣೆನ ಕಾಣೆ ಮಾಡ್ಬಿಡಿ. ಆಣೆನ ಕಾಣೆ ಮಾಡು ಅನ್ನೋದು ಹಳೇ ಡೈಲಾಗ್. ಹೊಸ ಡೈಲಾಗ್ ಯಾವ್ದು? ಆಣೆನ ಬಚ್ಚಲ್ ಕೋಣೆ ಮಾಡು ಅನ್ನೋದು ಹೊಸ ಡೈಲಾಗ್ ರೀ. ರೀ, ಈ ಕೈಗೆ ಕೆಲಸ ಸಾಕು. ಸಂಜೆಗೆ ಈ ಕೈ ತುಂಬಾ ಕೆಲಸ ಇದೆ, ಸದ್ಯಕ್ಕೆ ಕೈಗೆ ರೆಸ್ಟ್ ಕೊಡಿ. ಓಕೆ ಕನಕ? ಲೇಲೇ ಕನಕ ಕನಕ, ಅಯ್ಯೋ ನಿನ್ನ ಈ ಕೈ ಮೇಲೆ ನೀನ್ ಇಟ್ಟಿರೋ ಪ್ರೀತಿಯಿಂದ ಹತ್ತು ಭಾಗ ನನ್ನ ಮೈ ಮೇಲೆ ಇಟ್ಟಿಲ್ವಲ್ಲೆ. ಮದುವೆಯಾಗ ಏನೇ ಪ್ರಯೋಜನ? ಮಿಲಿಟರಿಲಿ ಇದ್ದಾಗಲೂ ಕೈಗೆ ಕೆಲಸ, ಮದುವೆ ಆದ್ಮೇಲೂ ಕೈಗೆ ಕೆಲಸ. ಆ ದಿನ ಅಮರನಾಥನು ತುಂಬಾ ಕಂಗಾಲಾಗಿದ್ದ. ಡ್ಯೂಟಿ ಮುಗಿದ ಮೇಲೆ ಬಟ್ಟೆ ಬಿಚ್ಚಿ ಹಾಕಿ ಸೋಫಾ ಮೇಲೆ ಕುಳಿತ. ಬರೀ ಮೈನಲ್ಲಿ ಸೋಫಾ ಮೇಲೆ ಕುತ್ಕೊಂಡ, ಅವನಿಗೆ ತಲೆ ಸರಿ ಇರ್ಲಿಲ್ವಾ? ಅದೇ ರೀ ನನ್ ವೆರೈಟಿ. ನನ್ನ ನೀತಿ ನಿಯತ್ತಿಗೆ ಈ ದೇಶ ಏನ್ ಕೊಡ್ತು ಎಂದು ಅವನ ಮನಸ್ಸು ಕಣ್ಣೀರು ಸುರಿಸಿತು. ಬನಿಯನ್ನಿಂದ ಅವನ ಕಣ್ಣು ಗುಡ್ಡೆಗಳನ್ನ ಒರೆಸಿಕೊಂಡ. ಅಕ್ಕ, ಟಿವಿ ಹೇಗಿದೆ? ಮನೆಯನ್ನ ನೋಡಿ ಮನೆ ಒಡೆತನ ನೋಡು ಅನ್ನೋದು ಓಲ್ಡ್ ಡೈಲಾಗ್. ದೂರದರ್ಶನ ನೋಡಿ ಧರ್ಮಪತ್ನಿ ನೋಡು ಅನ್ನೋದು ನನ್ನ ಡೈಲಾಗ್. ಹೇಗಿದೆ ಪಡ್ಕೋಬೇಕು ಅಲ್ವೇ ಜಯ? ಮನೆ ಒಳಗಡೆ ಫಸ್ಟ್ ಕ್ಲಾಸ್ ಕಲರ್ ಟಿವಿ ಇರುವಾಗ ಇನ್ನೊಂದ್ರ ಅಗತ್ಯ ಏನೇ ಇತ್ತು? ಇದೇನಂತ ಕಾಸ್ಟ್ಲಿ ಅಲ್ಲ, ಕೇವಲ 3,000 ರೂಪಾಯಿ. 3,000 ರೂಪಾಯಿ? ಅದೇನು ಮೂತಿ ಮೇಲೆ ಬೆಳೆಯೋ ಮೀಸೆ ಅನ್ಕೊಂಡ್ಬಿಟ್ಯಾ ಖರ್ಚು ಮಾಡೋದಕ್ಕೆ? ಲೇ ಜಯ, ಯಾಕೋ ಬರ್ತಾ ಬರ್ತಾ ಮನೆಯಲ್ಲಿ ಖರ್ಚು ದುಬಾರಿ ಆಗ್ತಾ ಇದೆ ಕಣೆ. ಅಯ್ಯೋ, ಹಣನ ಸತ್ ಮೇಲೆ ನಮ್ ಹೆಣದ ಮೇಲೆ ಹಾಕೊಂಡು ಹೋಗ್ತೀವಾ? ಇದ್ದಾಗ್ಲೇ ಖರ್ಚು ಮಾಡ್ಬೇಕು. ದೊಡ್ಡವ್ರಿಗೆ ನಮಸ್ಕಾರ, ಚಿಕ್ಕವ್ರಿಗೆ ಆಶೀರ್ವಾದ. ಅಬ್ಬ, ಒಳ್ಳೆ ಟೈಮ್ ಬಂದ್ರಿ. ಈ ಟಿವಿ ಹೇಗಿದೆ ಅಂತ ಫ್ರಾಂಕ್ ಆಗಿ ಹೇಳಿ. ಈ ಟಿವಿಗೇನು ಫಸ್ಟ್ ಕ್ಲಾಸ್ ಆಗಿದೆ. ಇದನ್ನ ಕೊಂಡ್ಕೊಂಡೋ ಟೇಸ್ಟ್ ಅದ್ಭುತ. ಅದ್ರ ಕಾಸ್ಟ್ ಅದ್ಭುತ, ಗೊತ್ತಾಯ್ತಾ? ಕುತ್ಕ. ಏನ್ ವಿಶೇಷ? ವಿಶೇಷ ಏನಿಲ್ಲ ಸರ್. ನೀವು ಮಿಲಿಟರಿ ಇದ್ರಿ ಅಂತ ಗೊತ್ತಾದಾಗ್ಲಿಂದ ನಿಮ್ಮನ್ನೊಂದು ಪ್ರಶ್ನೆ ಕೇಳಬೇಕು ಅಂತ ನನ್ನ ಮನಸ್ಸು ವಿಲಿವಿಲಿ ಅಂತ ಒದ್ದಾಡ್ತಾ ಇದೆ. ಕೇಳ. ಅದಕ್ಕೇನಂತ ಕೇಳಯ್ಯ. ಒಬ್ಬ ಮನುಷ್ಯನಿಗೆ ಎಷ್ಟ್ ಕಾಲು? ಅಲ್ಲಯ್ಯ, ಮಿಲಿಟರಿಲಿ ಇರೋರಾಗ್ಲಿ ಮಾಮೂಲಿ ಇರೋರಾಗ್ಲಿ ಮನುಷ್ಯ ಅಂತ ಅಂದ್ಮೇಲೆ ಇರೋದು ಎರಡೇ ಕಾಲು. ಅದಕ್ಕಿಂತ ಹೆಚ್ಚಿಗೆ ಇರುತ್ತೆ ಅಂತ ನಾನ್ ನಿರೂಪಿಸಿದ್ರ? ಹೇಗ್ ನಿರೂಪಿಸ್ತೀರ? ನಿಮ್ ಯಜಮಾನ್ರನ್ನ ಒಂದ್ ಪಂದ್ಯ ಕಟ್ಕೊಳಕ್ ಕೇಳಿ. ಆಯ್ತು, ಓಕೆ. ನಂದು 10 ರೂಪಾಯಿ. ನಂದು 10 ರೂಪಾಯಿ. ನಂದು 10 ರೂಪಾಯಿ. ನಂದು 5 ಎರಡು. 40 ರೂಪಾಯಾ? ಅಯ್ಯೋ, ಎದರ್ಕಬೇಡ. ನಾನೇ ಎಲ್ ಸೋತ್ ಹೋಗ್ಬಿಡ್ತೀನಿ ಅಂತ ಎದ್ಕೊಂಡು ಓಡಾಯ್ತಾ ಇದೆಯಲ್ಲ ಪಂದ್ಯ ಆದ್ಮೇಲೆ ಪಂದ್ಯನ. ಕುಂತ್ಕ ಕುಂತ್ಕ. ಹೌದೌದು. ಸರಿ, ನಾವು ಸಂಸಾರಿಗಳ ಪಕ್ಷದವರು ಅಲ್ವಾ? ಅತ್ಗೆ ತಪ್ಪಾಗಿ ತಿಳ್ಕೊಬೇಡಿ. ಸಂಸಾರಕ್ಕೆ ಸಂಬಂಧಪಟ್ಟಾಗೆ ಏನಾದ್ರು ಒಂದು ಪಂದ್ಯ ಕಟ್ಕೊಳ್ಳೋಣ. ಧಾರಾಳವಾಗಿ ಹೇಳು. ಈ ಪಂದ್ಯದಲ್ಲಿ ನೀವು ಸೋತ್ರೆ ಒಂದ್ ವಾರ ನಿಮ್ ಮನೇಲಿ ಮಾಡೋ ಅನ್ನ ಸಾರು ಪಲ್ಯ ಉಪ್ಪಿನಕಾಯಿ ಎಕ್ಸೆಟ್ರಾ ಎಕ್ಸೆಟ್ರಾ ಎಲ್ಲ ನನಗೆ ಕಳಿಸ್ಬೇಕು. ನಾನ್ ಸೋತ್ರು ನಿಮ್ಗೂ ಡಿಟ್ಟೋ ಡಿಟ್ಟೋ ಡಿಟ್ಟೋ. ಇದಕ್ಕೆ ನಮ್ಮ ಯಜಮಾನರು ಖಂಡಿತವಾಗ್ಲೂ ಒಪ್ಕೊಳ್ತಾರೆ. ಆದ್ರೆ ಮೊದಲು ಆ ಕಾಲ ವಿಷಯ ನಿರೂಪಿಸು. ಉಚ್ಚಯ್ಯ ನಿಂತ್ಕೊಳ್ಳಯ್ಯ. ಇದಕ್ಕೇನಂತಾರೆ ಕಾಲು ಎಷ್ಟಿವೆ? 2. ಕುಕ್ಕರ್ ಕಾಲಲ್ಲಿ ಕುತ್ಕೋ. ಇದಕ್ಕೇನಂತಾರೆ ಒಣಕಾಲು ಎಷ್ಟಿವೆ? 2. ಕಾಲು ಚಸ್ಕೊಂಡು ಕುತ್ಕೋ. ಕಾಲೆತ್ತು. ಇದಕ್ಕೇನಂತಾರೆ ಅಂಗಾಲು ಕಾಲಿಡ್ಸು. ಸೊ ಒಬ್ಬ ಮನುಷ್ಯನಿಗೆ 2 ಕಾಲು 2 ಅಂಗಾಲು 2 ಮೊಣಕಾಲು ಒಟ್ಟು 6 ಕಾಲು. ಸೂಪರ್ ಅಬ್ಬೋ ಭವಾ, ನಿಮ್ ಹೆಡ್ಡೆ ಹೆಡ್. ಥ್ಯಾಂಕ್ ಯು. ಇನ್ನೊಂದ್ ಪಂದ್ಯ ಕಟ್ಕೊಳ್ಳೋಣ. ಬೇಡಪ್ಪ, ಈಗ ಬೋಳಿಸ್ಕೊಂಡ್ರೆ ಸಾಕಾಗಿದೆ. ಉಚ್ಚಯ್ಯ, ಈಗ ನಮ್ ಪಂದ್ಯದ ಪ್ರಕಾರ ಒಂದ್ ವಾರ ನಾನು ಹೇಳಿರೋ ಐಟಮ್ಸ್ ಡಿಟ್ಟೋ 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 ರುಚಿ ರುಚಿಯಾಗಿ ಅಡಿಗೆ ಮಾಡಿ ನನಗೆ ಸಪ್ಲೈ ಮಾಡ್ಬೇಕು. ಓಕೆ ಆಯ್ತಪ್ಪ. ದೊಡ್ಡವ್ರಿಗೆ ನಮಸ್ಕಾರ, ಚಿಕ್ಕವ್ರಿಗೆ ಆಶೀರ್ವಾದ. ಇವನೆಲ್ಲ ವಾರದ ಅನ್ನದ ಗಿರಾಕಿ ಅಂತ ಕಾಣಿಸುತ್ತೆ. ಈ ವಾರ ನಮ್ಮನೆಗೆ ಟೆಂಡರ್ ಹಾಕಿದಾನೆ, ಮುಂದಿನ ವಾರ ಇನ್ಯಾರ ಮನೆಗಾರು ಖಂಡಿತ ಹಾಕಿರ್ತಾನೆ. ಕಥಾನಾಯಕ ಕಲ್ಯಾಣ್ಗೆ
ಶಿವಶಿವ ಕಥಾನಾಯಕ ಕಲ್ಯಾಣಿಗೆ ತೀವ್ರವಾದ ರೋಗ ಆವರಿಸಿದೆ. ಫುಲ್ ಸ್ಟಾಪ್. ಆಯ್ತಾ, ಕಥಾನಾಯಕಿ ಕಲ್ಯಾಣಿ ಆತನ ಆರೋಗ್ಯಕ್ಕಾಗಿ 9 ಕೋಟಿ ದೇವರುಗಳನ್ನ ಪ್ರಾರ್ಥಿಸುತ್ತಾಳೆ. ನಿನಗೆ ತಲೆಕೆಟ್ಟಿದ್ಯೇನೆ? ದೇವರುಗಳು ಇರೋದು ಪುರಾಣದಲ್ಲಿ 3 ಕೋಟಿ ಕಣೆ. ಅಬ್ಬಬ್ಬಬ್ಬ, ಆ ಪುರಾಣ ಬರೆಯುವಾಗ ದೇವರುಗಳ ಸಂಖ್ಯೆ 3 ಕೋಟಿನೇ. ಅವ್ರಿಗೇನು ಮಕ್ಕಳು ಹುಟ್ಟಿಲ್ವಾ? ಬೆಳೆ ದೊಡ್ಡವರಾಗಿಲ್ವಾ? ಅವ್ರಿಗೆ ಫ್ಯಾಮಿಲಿ ಪ್ಲಾನಿಂಗ್ ಇಲ್ಲ ಕಣ್ರಿ, ಅದಕ್ಕೆ 9 ಕೋಟಿ ಅಂತ ಬರೀರಿ. ಬರೀತಾ ಇದ್ದೀರಾ ಕಣೆ? ಅಂದಾಗೆ ಸೀರೆ ಮರ್ತಿಟ್ಟು ಬಂದ್ಬಿಟ್ಟಿ, ರೂಮ್ ಹೋಗಿ ಸೀರೆ ತಗೊಂಬನ್ರಿ. ಅದನ್ನು ಬರ್ಕೊಂಡಿದ್ದೀನಿ ಕಣೆ. ಬಾಬಾ, ಅದನ್ನ ಬರ್ಕೋಬೇಡ್ರಿ, ಚಿವಾಗ್ಲೂ ಸೀರೆ ಮರ್ತು ಬಂದಿದ್ದೀನಿ. ಟವಲ್ ಬಿಟ್ರೆ ಮೈ ಮೇಲೆ ಬೇರೆ ಏನಿಲ್ಲ. ಬೇಗ ತನ್ನಿ. ಜಾಗ ನೀನು ಇದು ಎಲ್ಲಿರ್ತೀರಲ್ಲಿ ತಕೊಂಬಂದ್ ಕೊಡ್ಬೇಡವ. ಕೊಡಿಲಿ. ಇನ್ನೊಂದು ಕಾಪಿ ಯಾರಿಗೆ? ಅಮ್ಮ ಅವ್ರಿಗೆ. ಅಯ್ಯ, ಅವಳು ಬಾತ್ರೂಮ್ ನಲ್ಲಿ ಇದ್ದಾಳೆ ಕಣ. ಕತೆ ಬರೆಯವ್ರ ಕತೆ ನನಗ್ ಗೊತ್ತಿಲ್ವಾ? ಮೂಡಿಗೆ ಬರಬೇಕು ಅಂದ್ರೆ ಕೆಲವರು ಕಾಫಿ ಕುಡಿತಾರೆ, ಕೆಲವರು ಸಿಗರೇಟ್ ಸೇರ್ತಾರೆ, ಕೆಲವರು ಎಂಡ ಕುಡಿತಾರೆ. ಅಮ್ಮವ್ರು ಮೂಡಿಗೆ ಬಂದಿದ್ದಾರೆ ಅಂದ್ಮೇಲೆ ಕಾಫಿ ಕೊಡ್ಲೇಬೇಕು. ಅವ್ರು ಹೆಂಗಾನ ಇಲ್ಲಿ ಕಡುಮುಚ್ಕೊಂಡು ತಗೊಂಡ ಕೊಡ್ಬಿಡ್ತೀನಿ. ಎಂದಾಳಿ ನನ್ನ ಮಗನೇ, ನಾನು ಕಿವಿನಲ್ಲಿ ಹೂವ ಮುಡ್ಕೊಂಡಿದ್ದೀನ, ಅವಳು ಈಚೆಗೆ ಬಂದ್ಮೇಲೆ ನಾನೇ ಕೊಡ್ತೀನಿ, ಕೊಡಿಲಿ. ಬೇಡಪ್ಪ ಬೇಡ, ನೀವು ಕೊಡ್ಬಿಟ್ರೆ ಆಮೇಲೆ ನನ್ನ ಕೆಲಸ ತೆಗೆದು ಹಾಕ್ಬಿಡ್ತಾರ. ಅವಳಿಗೆ ಬರೀ ಟವಲ್ನಲ್ಲಿದ್ದಾಳು. ಒಳ್ಳೇದಾಯ್ತು ಬಿಡು. ಅಲ್ಲ, ಅವ್ರ ಮೈ ಮೇಲೆ ತಾನೆ ಟವಲ್ ಇರೋದು, ಬಾಯಲ್ಲ ಕಾಫಿ ಕುಡಿಯೋದು. ಕೊಡ್ಬಿಡ್ತೀನಿ ನನ್ನ ಮಗನೇ, ಬಾಯಿ ಮುಚ್ಕೊಂಡು ನಿನ್ ಕೆಲಸ ನೀನ್ ನೋಡೋಕ ಒದ್ದು ಬಿಡ್ತೀನಿ ನನ್ನ ಮಗನೇ. ನಡಿಯೋ ನೀನು? ಸೀರೆ ತಂದ್ರ? ಕೈ ಖಾಲಿ ಇಲ್ಲ ಕಣೆ. ಹೋಗ ನಿನ್ ಕೆಲಸ, ನೀನು ಹೋಗ, ನೀನು ತತ್ತಿನಿರೇ ನಾನು. ಅಯ್ಯೋ ಬಾಬಾ, ಏ ಬಾಬಾ ಬಾಬಾ, ಇವರು ನಮ್ ಏರಿಯಾಗೆ ದೊರೆಯಿದ್ರು. ಊರ್ನಲ್ಲಿ ನೀರಿನ ಸಮಸ್ಯೆ ಜಾಸ್ತಿ ಆಗ್ಬಿಟ್ಟು ಒಂದು ಓವರ್ ಹೆಡ್ ಟ್ಯಾಂಕ್ ಕಟ್ಸ್ಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ಚಂದ ವಸೂಲಿ ಮಾಡೋಕ್ ಬಂದಿದ್ದಾರೆ. ಚಂದ ಅಂದ್ರೆ ಸಹಾಯ. ವೆರಿ ಗುಡ್, ವೆರಿ ಗುಡ್. ಇಲ್ಲಿರೋ ಎಲ್ಲಾ ಕಾಲೋನಿಗೂ ಒಂದೊಂದು ವಾಟರ್ ಟ್ಯಾಂಕ್ ಬೇಕೇ ಬೇಕು. ಒಳ್ಳೆ ಕರಿಕೆ ಕೈ ಹಾಕಿದೀರಾ? ನಿಮ್ ಕೈಲಾದಷ್ಟು ಸಹಾಯ ಮಾಡಿದ್ರೆ ತುಂಬಾ ಉಪಕಾರ ಆಗುತ್ತೆ. ಒಂದ್ ನಿಮಿಷ, ನಮ್ ಭಾವ ನೋಡಕಂಗ್ ಹೊರಟ ಕಾಣಿಸ್ತಾನೆ, ಅವನ್ ಹೃದಯ ತುಂಬಾ ಒಳ್ಳೇದು. ಓ, ತಾನ್ಸೂರ್ ಕರ್ಣ ಇವ್ರ ಮನೆ ಮೇಲೆ ಆದೋಗಿದ್ನಂತೆ. ಅವನ ಗಾಳಿ ಇವ್ರಿಗೂ ಬೀಸ್ಬಿಟ್ಟು ಯಾರು ಬಂದು ಏನೇ ಕೇಳಿ ಎತ್ ಎತ್ ಎತ್ತಿ ಕೊಡ್ಬಿಡ್ತಾರ. ಏ ತಗಂಬಾರ. ಓ, ಎರಡಕ್ಕ ಹೋಗ್ಬಿಟ್ಟು ಡೊನೇಷನ್. ಓ, ತಗೊಂಡೋಗೋದಕ್ಕೆ ಏನಾದ್ರು ತಂದಿದ್ದೀರಾ? ಬ್ಯಾಗ್ ತಂದಿದ್ದೀನಿ ಸರ್. ಇಡೀರಿ. ಹನಿ ಹನಿ ಕುಡಿದ್ರೆ ಹಳ್ಳ ಅನಲ್ವಾ, ಹಾಗೆ ಇವ್ರು ವಾಟರ್ ಟ್ಯಾಂಕ್ ಕಟ್ಟಿದ್ಮೇಲೆ ಇದನ್ನ ಉಪಯೋಗಿಸ್ಬೋದಾ? ಎಲ್ಲೋದ್ರು ಐಡಿಯಾ. ಎಳೆ ಹೃದಯಗಳು, ಟೈಟಲ್ ಹೇಗಿದೆ ರೀ? ಬೊಂಬಾಟಾಗಿ ಇರುತ್ತೆ ಅತ್ತಿಗೆ. ಥ್ಯಾಂಕ್ ಯು ಬಾಬಾ. ಇನ್ನೊಂದು ಮಾತಾಡಿದ ನಿನ್ ಪೆನ್ನಿಂದ ನಿನ್ನೇ ಮರ್ಡರ್ ಮಾಡ್ಬಿಡ್ತೀನಿ. ಏನಯ್ಯ ದೊಡ್ಡ ಮನುಷ್ಯ, ಏನು ಮಾತಾಡದೆ ನಿಂತಿದ್ದೀಯಲ್ಲ? ಏನೋ ಬುದ್ಧಿವಂತ, ಗೌರವಸ್ಥ, ವಿದ್ಯಾವಂತ ಅಂದ್ಬಿಟ್ಟು ಬಾಡಿಗೆನ ಕಡಿಮೆ ಮಾಡ್ಬಿಟ್ಟು ಮನೆ ಕೊಟ್ರೆ ಇದನ್ನೇನ ನೀನ್ ಮಾಡೋದು? ಒಳಕಲ್ ಮಾವನಂತರ ಮುಖ ಮಾಡ್ಕೊಂಡು ಯಾಕೆ ಸುಮ್ಮನೆ ನಿಂತಿದ್ದೀರಾ? ಮನಸ್ಸೊಳಗೆ ಏನಿದೆ ಅಂತ ಹೇಳ್ಬಿಡಪ್ಪ ತಾನೆ. ಅದೇನ್ ಬಗಳು? ನಾನು ಜಯ ಒಬ್ಬರು ತುಂಬಾ ಪ್ರೀತಿಸ್ತಾ ಇದ್ದೀವಿ. ನಿಜವಾಗ್ಲೂ ನಮ್ ಜಯನ ಹೊಟ್ಟೆ ತುಂಬಾ ಪ್ರೀತಿಸ್ತೀರಾ? ಗಾಬರಿ ಆಗಬೇಡಿ, ಎಲ್ಲರೂ ಮನಸ್ಸು ತುಂಬಾ ಪ್ರೀತಿಸ್ತೀಯ ಅಂತ ಹೇಳೋದನ್ನ ಅಮ್ಮ ಅವರು ಹೊಟ್ಟೆ ತುಂಬಾ ಪ್ರೀತಿಸ್ತೀಯ ಅಂತ ಕೇಳ್ತಿದಾರ ಅಷ್ಟೇ. ನಾನು ಹೊಟ್ಟೆ ತುಂಬಾನೋ ಮನಸ್ಸು ತುಂಬಾನೋ ಖಂಡಿತವಾಗ್ಲೂ ಜಯನ ಪ್ರೀತಿಸ್ತಾ ಇದ್ದೀನಿ. ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಹೇಳಿ, ನಾನು ಈ ಕ್ಷಣ ಮನೆ ಬಿಟ್ಟು ಹೊರಟೋಗ್ತೀನಿ. ಇಷ್ಟು ದೂರ ಮುಂದುವರೆದ ಮೇಲೆ ಬಿಟ್ಟು ಹೋಗ್ತೀನಿ ಅಂತ ಹೇಳೋದಕ್ಕೆ ಇದೇನು ಮುನ್ಸಿಪಾಲಿಟಿ ಉದ್ಯೋಗ ಅನ್ಕೊಂಬಿಟ್ಯಾ? ಹೌದು ಭವ, ಹೆಣ್ಣು ಬೆಂಕಿ ಕಡ್ಡಿ ಇವೆರಡೂ ಒಂದೇ. ಬೆಂಕಿ ಕಡ್ಡಿ ಒಂದೇ ಒಂದ್ಸಲ ಉರಿಯುತ್ತೆ, ಹೆಣ್ಣು ಅಷ್ಟೇ ಒಂದೇ ಒಂದ್ಸಲ ಪ್ರೀತಿಸ್ತಾಳೆ. ಈಗ ನೀನು ನನ್ ತಂಗಿ ಬರೀ ಪ್ರೀತಿಸ್ತಿದ್ಯೋ ಇಲ್ಲ ಭಗ್ನ ಮಾಡ್ಕೋತೀಯೋ? ಭಗ್ನ ಅಂದ್ರೆ ಲಗ್ನ ತಾನೆ? ಹೌದಯ್ಯ, ಅಂದ್ರೆ ನಿಮ್ಮಿಬ್ರಿಗೂ ಮದುವೆ ಮಾಡಕ್ ನಮಗೂ ಆನಂದವೇ. ಚಿಕ್ಕ ಹುಡ್ಗ ನೋಡಿದ ಕೂಡ್ಲೇ ಮುದ್ ಮಾಡಿ ಮುದ್ಕೊಡೋದಾಗುತ್ತೆ ಅಂತ ಹೇಳ್ದೆ. ನಾನು ಆ ರೀತಿ ಹೇಳಿದ್ದಕ್ಕೂ ನೀನ್ ಮ್ಯಾನಸ್ ಇಲ್ಲ ಅಂತ ಹೇಳೋದಕ್ಕೂ ಏನೋ ಸಂಬಂಧ? ಆ ಪಾಯಿಂಟ್ಗೆ ಬರ್ತಿದ್ದೀನಿ. ಕರಿಕಿದ್ದಾಗ ಬಂದಲ್ಲ, ಕೈ ತುಂಬಾ ಚಾಕ್ಲೇಟ್ ಕೊಡ್ಬೇಕು, ಜೇಬ್ ತುಂಬಾ ಬಿಸ್ಕೆಟ್ ಕೊಡ್ಬೇಕು ಅಂತ ನಿಂಗ ಅನ್ಸ್ಲಿಲ್ವಾ? ನಿಮ್ ಭಾವನಿಗೆ ಇದೆಲ್ಲ ಹೇಗೋ ಗೊತ್ತಾಗ್ಬೇಕು. ನಾನೇ ಕಡ್ಲೆಕಾಯಿ ಬೀಜ ತಂದಿದ್ದೀನಿ, ತಗೊಳ್ಳೋ. ಬೇಡಾರಿ ತಗೊಳ್ಳೋ. ಬೇಡಾರಿ ಏ ತಗೊಳ್ಳೋ. ಬೇಡಾರಿ ಅವರೇ ತಗೊಂತಾರಲ್ಲ, ತಗೊಳ್ಳೋ. ಬೇಡ ತಗೊಳ್ಳೋ. ಬೇಡ ನಿನ್ನ ಪಾಪ ಮಗುಗೆ ಸಂಕೋಚ ಅಂತ ಕಾಣಿಸುತ್ತೆ, ನಾನೇ ಕೊಡ್ತೀನಿ. ನಾನು ಈ ಕಡ್ಲೆಕಾಯಿ ಬೀಜನ ಬಿಸ್ಲಿಗೆ ಒಣಗಿಸ್ಬಿಟ್ಟು. ಅವಳು ಎಷ್ಟು ಗೋವರ್ದ್ರು ಬೇಡ ಬೇಡ ಅಂತಿದ್ದವನು, ಅವಳು ಕೊಡ್ತಿದ್ದಾಗ ಯಾಕ ತಗೊಂಡೆ? ನನ್ ಕೈ ಚಿಕ್ಕದಲ್ವಾ,
ನಾನ್ ತಗೊಂಡ್ರೆ ಕಮ್ಮಿ ಬರುತ್ತೆ, ಅವ್ರ ಕೈ ದೊಡ್ಡದಲ್ವಾ, ಅವ್ರ ಕೊಟ್ರೆ ಜಾಸ್ತಿ ಬರುತ್ತೆ, ಅದಕ್ಕೆ ಬರ್ತೀನಿ. ಎಲ್ಲ ನನ್ ಸ್ಟ್ಯಾಂಪ್. ಎದ್ರು ಮನೆ ಗಂಡ ಬಾ ಅಂತ ಕರ್ದ. ಏನು ಎದ್ರ ಮನೆ ಗಂಡನ? ಎದ್ರ ಮನೇಲಿ ಇದಾನಲ್ಲ ಬಾವಾ, ಅವ್ನ್ ಯಾರಿಗ್ ಗಂಡನೋ ಏನೋ, ಈಗ ನನ್ ಗಂಡ ಆಗಿದ್ದಾನೆ. ನಮ್ಮನೆಗ್ ಬಾ ನಮ್ಮನೆಗ್ ಬಾ ಅಂತ ಒಂದೇ ಸಮ ಪೀಡಿಸ್ತಾನೆ. ಕರೆ ತಕ್ಷಣ ಹೋಗದ? ಆ ಮನೆ ಕಡೆ ಕಾಲಿಡ್ಬೇಡ ಅಂತ ಹೇಳಿ ನನಗೆ. ನೀನ್ ಹೇಳ್ದೆ ಪಾಪ ಎದ್ರ ಮನೆ ಗಂಡನ ಹೆಂಡತಿ ಬಿಟ್ಬಿಟ್ಟಿದಾಳಂತೆ. ಹೆಂಡತಿ ಇಲ್ದೆ ಇದ್ರೆ ಬೋರ್ ಹೊಡಿಯತ್ತಲ್ಲ, ಅದಕ್ಕೆ ನನ್ ಕರ್ದು ಕತೆ ಹೇಳ್ತಿದ್ನಮ್ಮ. ಇನ್ನೊಂದ್ಸಾರಿ ಆ ಮನೆ ಕಾಲಿಟ್ರೆ ಕಾಲು ಮುರಿದು ಕೈ ಕೊಟ್ಬಿಡ್ತೀನಿ, ಜಾಗ್ರತೆ. ಮೊದ್ಲು ಆ ಕೆಲ್ಸ ಮಾಡಮ್ಮ, ಶೂ ಖರ್ಚು ಚಪ್ಪಲಿ ಖರ್ಚು ಮಿಗುತ್ತೆ. ಮೇಡಮ್ ನನಗೊಂದ್ ಸಂದೇಹ, ನಿಮ್ ಗಂಡನು ಇದೇ ರೀತಿ ಮಡ್ಲಲ್ಲಿ ಕೂರಿಸ್ಕೊಂಡು ಊಟ ಮಾಡಿಸ್ತಿದ್ರ? ತಿಪ್ಪಯ್ಯ. ಅಮ್ಮವ್ರೆ, ಇದರ ಭೋಜನವು ಪೂರ್ತಿಯಾಗಿದೆ, ಇದನ್ನು ಕರೆದುಕೊಂಡು ಹೋಗಿ ಶುಭ್ರವಾಗಿ ನೆಕ್ಕುವುದು. ಏನಮ್ಮವ್ರೆ ನೀವು ಹೀಗೆ ಹೇಳ್ತೀರಾ? ಇದ್ರ ಮೂತಿ ನಾನ್ ನೆಕ್ಕೋದೆ, ಹಾಗ ಮಾಡಿದ್ರೆ ಇದ್ರಲ್ಲಿರೋ ಗುಣ ಎಲ್ಲ ನನಗೆ ಬಂದ್ಬಿಡುತ್ತೆ, ಆಮೇಲೆ ನೀವು ನನ್ನ ಇಟ್ಕೋಬೇಕಾಗತ್ತೆ, ಚಚ ನನ್ನು ಸಾಕೋಬೇಕಾಗತ್ತೆ. ಅಮ್ಮವ್ರೆ ಇದ್ರ ಮೂತಿ ನೆಕ್ಕೋ ಕೆಲ್ಸ ಒಂದ್ ಬಿಟ್ಟು ಬೇರೆ ಏನ್ ಬೇಕಾದ್ರೆ ಹೇಳಿ, ನಾ ಮಾಡ್ತೀನಿ. ಲೇ ತಿಪ್ಪಯ್ಯ, ಮೂತಿ ನೆಕ್ಕೋದು ಅಂದ್ರೆ ಮೂತಿ ತೊಳೆಯುವುದು ಅಂತ ಅರ್ಥ ಅಲ್ವಾ ಮೇಡಮ್? ಬದುಕಿದೆ ತಿಪ್ಪಯ್ಯ. ನಾಯಿ ತಿಂದು ಕುಡಿಯೋದ್ರಿಂದ ಅದು ಬೈರ ದಶೆಗೆ ಹೋಗುತ್ತದೆ, ಅದನ್ನು ಕೂಡಲೇ ಹೊರಗಡೆ ಕರೆದುಕೊಂಡು ಹೋಗು, ಆ ನಂತರ ಶುಭ್ರವಾಗಿ ತೊಳೆಯುವುದು. ಇವನು ಏಕೆ ನಗುವುದು? ಅಯ್ಯೋ ಅದು ನಗುವುದಲ್ಲ ಮೇಡಮ್, ಅಳುವುದು. ಅಳುವುದು ಏಕೆ ಹೇಳ? ಅಲ್ಲ ಮೇಡಮ್, ನನ್ನ ಹೆತ್ತ ಮಕ್ಕಳಿಗೆ ನಾನು ಆ ಕೆಲಸ ಮಾಡಿಲ್ಲ, ಯಾವಾಗ್ಲೂ ಒಮ್ಮೊಮ್ಮೆ ಅಪರೂಪಕ್ಕೆ ಮುಖ ತೊಳೆದಿದ್ದೀನಿ, ಅಂತದ್ರಲ್ಲಿ ಈ ಕೆಲಸ ಮಾತ್ರ ನನ್ ಕೈ ಸಾಧ್ಯ ಅಲ್ಲ ಮೇಡಮ್. ನೀನು ಮಾಡುವುದಿಲ್ಲ ಎಂದರೆ ನಾನು ನಿನಗೆ ಡಿಸ್ಮಿಸ್ ಮಾಡುತ್ತೇನೆ. ಅಯ್ಯೋ ಹಾಗ ಮಾತ್ರ ಮಾಡಬೇಡಿ. ಹಾಯ್ ಸ್ಟಾಂಪು, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಏನು ಹಲ್ಪುಡಿನ? ನಿಂಗ್ ಬುದ್ಧಿ ಇದ್ಯಾ? ದುಡ್ಡು ಖರ್ಚು ಮಾಡಿ ಹಲ್ಪುಡಿ ತಗೊಂಡು ಹಲ್ಲುಸ್ತಾ ಇದ್ಯಾ? ಹಲ್ಲು ಪರ್ಮನೆಂಟ್ ಆಗಿರೋದು, ಅದಕ್ಕೋಸ್ಕರ ಒಂದಿಷ್ಟು ಖರ್ಚು ಮಾಡಿದ್ರೆ ತಪ್ಪೇನು ಇಲ್ಲ. ನೀನ್ ದಂಡಕ್ಕೆ ಎತ್ತರ ಬೆಳೆದಿದ್ಯಾ ಹೊರತು ಬುದ್ಧಿ ಏನ್ ಬೆಳೆದಿಲ್ಲ. ನೆನೆ ನೀ ಟೀ ಪುಡಿ ಬಿಸಾಕ್ತಿದ್ದಾಗ ನಾ ತಗೊಂಡೆ ಅಲ್ವಾ? ತಗೊಂಡೆ. ಅದು ಕೆಲ್ಸಕ್ ಬಾರ್ದು ಅಂದೆ ಅಲ್ವಾ? ಅಂದೆ. ಹುಚ್ಚಪ್ಪ, ನಾ ಟೀ ಪುಡಿ ನಾ ಒಣಗಿಸ್ತೆ, ಒಣಗಿರೋ ಈ ಟೀ ಪುಡಿಲಿ ಹಲ್ಲುಸ್ತಾ ಇದೀನಿ. ಅಯ್ಯೋ ನನ್ ಮುದ್ದಿನ ಸ್ಟ್ಯಾಂಪ್ ಉಳಿತಾಯದಲ್ಲಿ ನನ್ನದೇ ಮೀರಿಸ್ಬಿಟ್ಟೆ. ಈ ತರ ವಿದ್ಯೆ ನನ್ ಹತ್ರ ಬೇಕಾದಷ್ಟಿದೆ, ಬೇಕಾದ್ರೆ ಕಲ್ತ್ಕೋ. ಈ ದರಿದ್ರ ಬುದ್ಧಿ ನಿನ್ಗೆ ಯಾಕೆ ಬಂತು? ನಡಿ ಅವಳಿಗೆ. ಇಲಿ ಒಟ್ಟಲ್ಲಿ ಹುಲಿ ಹುಡ್ತದ, ಆನೆ ಒಟ್ಟಲ್ಲಿ ಕೋಳಿ ಮೊಟ್ಟೆ ಬತ್ತದ. ಇದು ಹುಚ್ಚನಾಡುವ ಪೆಚ್ಚು ಮಾತಲ್ಲ, ಕಣ್ಣಾರೆ ಕಂಡ ಕಡು ಸತ್ಯ. ಗುಡ್ ಈವ್ನಿಂಗ್. ಹಾಯ್ ಗುಡ್ ಈವ್ನಿಂಗ್. ಏನು ಸ್ಟೀಲ್ ಪಾತ್ರೆ ಕೊಂಡ್ಕೊಂಡ್ಯಾ? ಚಚ ಅಂತ ಮುಟ್ಟಾಳ ಕೆಲ್ಸ ನನ್ ಜೀವನದಲ್ಲೇ ಮಾಡೋದಿಲ್ಲ. ಥಿಯೇಟರ್ಲಿ ಖರ್ಚು ಫುಲ್ ಬಿಟ್ಟೋಗಿರ್ತಾರಲ್ಲ, ಅದನ್ನೆಲ್ಲ ಸೇರಿಸಿ ಹಳೆ ಸ್ಟೀಲ್ ಪಾತ್ರೆ ಸಾಮಾನು ಹಾಕಿ ಇದನ್ನ ತಗೊಂಡೆ. ವೆರಿ ಗುಡ್. ಪಾತ್ರೆ ಹಿಡ್ಕೊಂಡು ಹೋಗ್ತಿದ್ಯಲ್ಲ, ಬೆಗ್ಗಿಂಗ್ ಶುರು ಮಾಡ್ತೀಯಾ? ಚಚ ಎಣ್ಣೆ ಪದಾರ್ಥ ತಿಂದು 6 ತಿಂಗಳಾಯ್ತು, ಬಾಡಿನಲ್ಲಿ ಆಯಿಲ್ ಕಂಟೆಂಟ್ಸ್ ಕಮ್ಮಿ ಆಗೋಗಿದೆ, ಅದಕ್ಕೆ 20 MP ಆಯಿಲ್ ತಗೊಳ್ಳೋಣ ಅಂತ. ಏನು 20 ಪೈಸೆ ಖರ್ಚು ಮಾಡಿ ಎಣ್ಣೆ ಕೊಂಡ್ಕೋತ್ಯಾ? ಇಲ್ಲಾಂದ್ರೆ ಈ ಪ್ರಪಂಚದ ಪುಕ್ಸಡಿ ಯಾವನ್ ಕೊಡ್ತಾನೆ? ಬಗ್ಗು ಹೇಳ್ತೀನಿ. ಯಾಕೆ ನನ್ ಮೇಲೆ ಕೂತ್ಕೊಳಕ? ಅಲ್ಲ ಐಡಿಯಾ ಹೇಳ್ತೀನಿ. ಅಯ್ಯೋ ನನ್ ಮುದ್ದಿನ ಸ್ಟ್ಯಾಂಪ್, ಇದು ತಲೆ ಅಲ್ವೋ ತಿರುಪತಿ ಉಂಡಿ. ರೆಡಿಯಾ ಸರ್? ಕಳ್ಳೆಕಣ್ಣೆ ಕಿಲೋ ಎಷ್ಟು? 42 ರೂಪಾಯಿ. ತೋರಿಸ್ತೀರಾ? ಹಾ ನೋಡಿ. ಔ ವೆರಿ ಕಾಸ್ಟ್ಲಿ, ಕಿಲೋ 42 ರೂಪಾಯಿ ಆದ್ರೆ 20 ಗ್ರಾಮ್ಗೆ ಎಷ್ಟು? ಸುಳ್ಳು ಹೇಳ್ತೀನಿ. ಅಲ್ಲಯ್ಯ ಚಿಕ್ಕ ಹುಡುಗನ ಹತ್ರ ಚಾಕ್ಲೇಟ್ ಕಿತ್ಕೊಂಡು ತಿಂದಿದ್ಯಲ್ಲ, ನಾಚಿಕೆ ಆಗಲ್ವಾ? ಕೊಡೆ ಅವ್ನ ಚಾಕ್ಲೇಟ್ ನಾ. ಸ್ವಾಮಿ ನಾನ್ ತಿಂದಿಲ್ಲ, ನಂಬಲ್ವೇನ್ರಿ? ನನ್ ಚಾಕ್ಲೇಟ್ ಎಲ್ಲ ತಿಂದ್ಬಿಟ್ಟು ತಿಂದಿಲ್ಲ ತಿಂದಿಲ್ಲ ಅಂತ ಹೇಳ್ತಿದ್ಯಾ? ಇರು ನಿಂಗ್ ಮಾಡ್ತೀನಿ ಸರ್. ಸರ್ ಆ ಟೌಲ್ ಸ್ವಲ್ಪ ಕೊಡಿ ಸರ್. ಹಾ ತಗೋಬರಿ, ಒಡೆಯೋದ್ರಲ್ಲಿ ಹೇಳ್ತೀನಿ. ನನ್ ಚಾಕ್ಲೇಟ್ ಎಲ್ಲ ತಿಂದ್ಯಾ? ನೋಡು ನಿಂಗ್ ಏನ್ ಮಾಡ್ತೀನಿ ಅಂತ. ಒಡೆ ಒಡೆ ಚೆನ್ನಾಗಿ ಒಡೆ, ತಗೋ ಇದ್ರಲ್ಲಿ ಒಡೆ. ಇದ್ರಲ್ಲಿ ಹೊಡೆದ್ರೆ ಸತ್ತೋಗ್ತಾನೆ, ಅದಕ್ಕೆ ಟೌಲ್ನಲ್ಲೇ ಹೊಡಿತೀನಿ. ಹಾ ಸರಿ ಸರಿ. ಏಯ್ ನಾನು ಬರೋ ಕೋಪದಲ್ಲಿ ನಿನ್ನ ಹಿಂದಿ ಇಪ್ಪಕ ಮಾಡ್ಬಿಡ್ತೀನಿ, ಚಿಕ್ಕ ಹುಡುಗ ಅಂತ ಬಿಟ್ಟಿದ್ದೀನಿ.
ಚಿಕ್ಕ ಹುಡುಗ ಅಂತ ಮೋಸ ಮಾಡ್ತೀಯ, ಚೆನ್ನಾಗಿ ಹೊಡೆ ಬರೀ. ನನಗೆ ಪಿತ್ತ ನೆತ್ತಿಗೇರಿಸ್ತಾ ಇದೀನೋ ನೋಡಿ, ಇವತ್ತೇನ್ ಮಾಡ್ತೀನಿ. ಓ ಒಡೆ, ಇಬ್ರು ಸರ್ಗ ಹೊಡಿತಾ ಇದ್ರೆ ಅಂದ್ರು ಇವತ್ ನಿಮ್ಮನ್ನ ಹುಟ್ಟಿಲ್ಲ ಅನ್ಸ್ಬಿಡ್ತೀನಿ. ನನಗೆ ಹೊಡಿತೀಯಾ ನೀನು? ಲೋ ಮರಿ ತಗೊಳ ಟವಲ್ಲು. ದಾವಣಿನ ದಾವಣಿ ಯಾವ ಮನುಷ್ಯ ಇರಲ್ವೇ? ಅದು ದಾವಣಿ ಅಲ್ಲ ಮೇಡಮ್, ಓಣಿ. ಓಣಿ ಓಣಿ, ನೀವು ಯಾವ ಓಣಿಯಲ್ಲಿದ್ದೀರಿ? ರಾಮನಗರ. ಲುಕ್ ಮಿಸ್ಟರ್ ಬಾವ, ನಾವು ಮುನ್ಸಿಪಾಲಿಟಿ ಸಿಲ್ವರ್ ಜುಬ್ಲಿ ಫಂಕ್ಷನ್ ಮಾಡಬೇಕು ಎಂದುಕೊಂಡಿದ್ದೇವೆ. ಈ ವಿಷಯಕ್ಕಾಗಿ ನಮ್ಮ ಮುನ್ಸಿಪಾಲಿಟಿ ಕಾಂಟ್ರಾಕ್ಟರ್ ಆದ ನಿಮ್ಮ ಜೊತೆ ನಾನು ಪ್ರಸ್ತಾವ ಮಾಡಬೇಕು ಎಂದು ನಿರ್ಧರಿಸಿದ್ದೇನೆ. ಮುನ್ಸಿಪಾಲಿಟಿ ಕಾಂಟ್ರಾಕ್ಟರ್ ಆಗಿದ್ದೀರಿ, ಫಂಕ್ಷನ್ ಮಾಡ್ತಿದ್ದೀವಿ, ಐ ವುಡ್ ಲೈಕ್ ಟು ಡಿಸ್ಕಸ್ ವಿತ್ ಅಂದ್ರೆ ಹುಣ್ಣ ಬಂದಿದ್ದೀವಿ ಕಸ್ತು ಮಂಚು. ಐ ಮೀನ್ ಆಗೋದಿಲ್ಲ ಅಂತೀರಿ? ಡಿಸ್ಕಸ್ ಮತ್ತೆ ಪ್ರಸ್ತಾ ಅಂದ್ರೆ? ಅದೇ ಅದೇ ಮೇಡಮ್, ಡಿಸ್ಕಷನ್ ಅನ್ನೋದಕ್ಕೆ ಪ್ರಸ್ತಾವನೆ ಅಂತ ಹೇಳ್ಬೇಕು, ಪ್ರಸ್ತಾ ಅಲ್ಲ. ಮತ್ತೆ ಪ್ರಸ್ತಾ ಅಂದರೇನು? ಅದೊಂದು ಟೈಪ್ ಊಟ ಬಿಡಿ, ವಿಷಯ ಹೇಳಿ, ನನ್ನಿಂದೇನಾದ್ರೂ ಹೆಲ್ಪ್ ಆಗ್ಬೇಕಾ? ಯೆಸ್ ಯೆಸ್ ಹೇಳಿ ಮೇಡಮ್, ಏನ್ ಮಾಡ್ಬೇಕು ಅಂತ ಹೇಳಿ. ಚಪ್ರ ಹಾಕಿಸ್ಬೇಕಾ, ಚೇರ್ಗಳು ಹಾಕ್ಬೇಕಾ, ಇಲ್ಲ ಬಂದ್ ಹೋದ ಅತಿಥಿಗಳಿಗೆ ಕೂಲ್ ಡ್ರಿಂಕ್ಸ್ ಕೊಡ್ಬೇಕಾ? ನೀವ್ ಏನ್ ಹೇಳಿದ್ರು ಮಾಡಕ್ ಸಿದ್ಧ. ಅದೆಲ್ಲ ಏನು ಬೇಡ, ನೀವು ಸ್ವಲ್ಪ ದುಡ್ಡನ್ನು ಡೊನೇಷನ್ ಮಾಡಿದರೆ ಸಾಕು. ಏನು ಆಯ್ತು? ಒಂದೇ ತರ ಎದೇನೋ ಬಂದು ಇರೋ ದುಡ್ಡೆಲ್ಲ ಖರ್ಚು ಮಾಡ್ಬಿಟ್ಟೆ. ನಿಮ್ ಹತ್ರ ಸಾಲ ಕೇಳೋಣ ಅಂದ್ರೆ ಅಷ್ಟೊಂದ್ ಚೆನ್ನಾಗಿರಲ್ಲ ಅಂತ ಸುಮ್ನೆ ಅದೆ. ಫಂಕ್ಷನ್ ಸಂಬಂಧಪಟ್ಟ ಕೆಲಸ ಏನಾದ್ರೂ ನನ್ನ ಹತ್ರ ಮಾಡಿಸ್ಕೊಂಡು ಅಷ್ಟೋ ಇಷ್ಟೋ ದುಡ್ಡು ಕೊಡ್ತೀರಾ ಅನ್ಕೊಂಡಿದ್ದೆ. ನಾನು ಇದ್ರಲ್ಲಿ ಬಲಾತ್ಕಾರ ಏನೂ ಇಲ್ಲ. ಎಕ್ಸ್ಕ್ಯೂಸ್ ಮೀ ಮೇಡಮ್, ಬಲಾತ್ಕಾರ ಅಲ್ಲ, ಬಲವಂತ. ಬಲವಂತ ಬಲವಂತ ಏನೂ ಇಲ್ಲ, ಕ್ಯಾಶುಯಲ್ ಆಗಿ ಕೇಳಿದೆ. ನಿಮಗೆ ಸಾಧ್ಯವಾದರೆ ಕೊಡಿ ಹುಣ್ಣವನ್ನೇ ಚೈನ. ಎನಿವೆ, ಫಂಕ್ಷನ್ ಗೆ ತಪ್ಪದೆ ಬಂದು ಕೂಲ್ ಡ್ರಿಂಕ್ಸ್ ಕುಡಿದು ಹೋಗಿ. ನೀವು ಕರೆದಲ್ಲಿ ಬರ್ದಿರ್ತೀನ? ಒಂದೇನೋ ಎರಡು ಎರಡೇ ನಾಲ್ಕು ಕೂಲ್ ಡ್ರಿಂಕ್ಸ್ ಕುಡಿದೋಗ್ತೀನಿ. ಬರ್ತೀನಿ ಬರ್ತೀನಿ. ಯಾರ್ದ ಪತ್ರ? ನಿನ್ ತಂಗಿ ಇದೆ. ಏನ್ ಬರೆದಾಳೆ? ಅದೇ, ಅವಳ ಗಂಡ ಕೂಡ ಅದೇ ಊರ್ನಲ್ಲೇ ಇದ್ಕೊಂಡು ಕೆಲ್ಸ ಇಲ್ದೆ ಬೀದಿ ಬೀದಿ ಬಸವನಾಗ ಅಲಿತಿದಾನಂತೆ. ಅದು ಅಲ್ದೆ ಅವಳು ನೋಡ್ದಾಗ್ಲೆಲ್ಲ ಪೋಸ್ ಬೇರೆ ಕೊಡ್ತಿದಾನಂತೆ. ಅವನ್ ನಡವಳಿಕೆಲ್ಲ ಯಾವ ಬದಲಾವಣೆ ಆಗಿಲ್ವಂತೆ. ಅಯ್ಯೋ ನನ್ ತಂಗಿ ತುಂಬಾ ದುರಾದೃಷ್ಟವಂತೆ, ಮದುವೆ ಆಗಿ ಒಂದೂವರೆ ವರ್ಷಕ್ಕೆ ಗಂಡಿಂದ ದೂರ ಆಗ್ಬಿಟ್ಲಲ್ಲ. ಪರವಾಗಿಲ್ಲ, ಎಷ್ಟೋ ಮದುವೆ ಆಗಿ ಒಂದೂವರೆ ವರ್ಷ ಸಂಸಾರ ಮಾಡಿ ಆಮೇಲೆ ದೂರ ಆಗಿದ್ದಾಳೆ. ನನ್ ಕತೆ ಹೇಳು, 7 ವರ್ಷ ಆಯ್ತು ಮದುವೆ ಆಗಿ, ಏನ್ ಪ್ರಯೋಜನ? ಇದುವರೆಗೂ ಒಂದ್ ಸೋಬ್ನೂ ಕಂಡಿಲ್ಲ. ಯಾರ ಹತ್ರ ಹೇಳ್ಕೊಂಡ್ಲಿ ಈ ಕಷ್ಟ? ನಾನು ನಿಮ್ ಪುರಾಣ ಸಾಕ್ ಮಾಡ್ರಿ, ಮುಂದೆ ಏನ್ ಬರ್ದಿದ್ದಾಳೆ ಓದಿ. ಇನ್ನೇನ್ ಬರ್ದಿದ್ದಾಳೆ? ಬರ್ದವಳೆ, ಅವ್ರ ಮುನ್ಸಿಪಾಲಿಟಿನಲ್ಲಿ ರಜಸ್ವತ್ವ ಫಂಕ್ಷನ್ ಆಗತ್ತಂತೆ, ಗಂಡನ ಕರ್ಕೊಂಡು ಬಾ ಅಂತ ನಿನಗ್ ಬರ್ಕೊಂಡವಳೆ. ಅದನ್ನ ಸ್ವಲ್ಪ ಕೊಡ್ತೀರಾ? ಆಗ್ಲಿ ಮೇಡಮ್, ಕೊಡ್ತೀನಿ ತಗೊಳ್ಳಿ ಮೇಡಮ್. ಬ್ರೈನ್ ಟ್ಯೂಮರ್ ಆಗಿ ಸತ್ತಿರೋ ಪೇಷಂಟ್ ಎಕ್ಸ್ರೇನಾ ಇದು? ಹೌದು ಮೇಡಮ್. ಓ ಥ್ಯಾಂಕ್ ಯು. ನೀವು ನನಗೊಂದು ಅಪಕಾರ ಮಾಡ್ತೀರಾ? ಅಪಕಾರನ? ಐ ಮೀನ್ ಹೆಲ್ಪ್ ಹೆಲ್ಪ್. ಓ ಉಪಕಾರನ? ಎಸ್ ಎಸ್. ಏನ್ ಮಾಡ್ಬೇಕು ಹೇಳಿ ಮೇಡಮ್. ಏನು ಇಲ್ಲ, ಇದೇ ವಾಸುದೇವ್ ರಾವ್ ಅವ್ರ ಎಕ್ಸ್ರೇ ಅಂತ ಡಾಕ್ಟರ್ ಕೃಷ್ಣಸ್ವಾಮಿ ಅವ್ರಿಗೆ ಕೊಡಬೇಕು. ಆಗ್ಲಿ ಮೇಡಮ್, ಕೊಡ್ತೀನಿ. ಥ್ಯಾಂಕ್ ಯು. ಆಂಟಿ, ಯಾಕ್ ನೀವ್ ಈ ತರ ಮಾಡ್ತಿದ್ದೀರಿ? ನಿಮ್ಮ ತಂದೆಯನ್ನ ತಾಯಿಯನ್ನ ಒಂದು ಮಾಡಿಸಲು ಮಗು, ಅವರಿಬ್ಬರನ್ನು ಒಂದು ಮಾಡುವುದು ನಿನಗೆ ಇಷ್ಟ ಇಲ್ಲವಾ? ತುಂಬಾ ಇಷ್ಟ ಆಂಟಿ. ಅದಕ್ಕೆ ನೀನ್ ಏನು ಮಾಡಬೇಕು ಗೊತ್ತಾ? ಹೇಳಿ ಆಂಟಿ. ನೋಡಿ, ನಿಮ್ಗೆ ಹೇಗೆ ಹೇಳಬೇಕು ಅಂತ ನನಗೆ ದಿಕ್ಕೇ ತೋಚ್ತಾ ಇಲ್ಲ. ಪೇಷಂಟ್ನ ಸ್ವಲ್ಪ ಆಚೆ ಕರ್ಕೊಂಡು ಹೋಗ್ತೀರಾ? ಸರಿ ಸರ್. ಒಂದ್ ನಿಮಿಷ, ಏನ್ ಹೇಳಿ ಡಾಕ್ಟರ್? ಪರವಾಗಿಲ್ಲ ನೋಡಿ, ನೀವು ಮೇಲಿಂದ ಬಿದ್ದಿದ್ದು ತುಂಬಾ ಒಳ್ಳೇದೇ ಆಯ್ತು. ಏನೋ, ನಾನ್ ಮೇಲಿಂದ ಬಿದ್ದಿದ್ದು ಒಳ್ಳೇದೇ ಆಯ್ತಾ? ಏನ್ ಡಾಕ್ಟ್ರೆ, ದುಡ್ಡು ತೋರಿಸ್ಬೇಕಂತಿದ್ದೀರಾ? ಹಾಗಲ್ಲ,
ನೋಡಿ, ನೀವು ಮೇಲಿಂದ ಬೀಳದೆ ಇದ್ದಿದ್ರೆ ಈ ಎಕ್ಸ್ರೇ ತೆಗಿತಾ ಇರಲಿಲ್ಲ. ಈ ಎಕ್ಸ್ರೇ ತೆಗಿದೇ ಇದ್ದಿದ್ರೆ ನಿಮ್ಗಿರೋ ಈ ಕಾಯಿಲೆ ಗೊತ್ತಾಗ್ತಾ ಇರಲಿಲ್ಲ. ಏನಂಥ ಕಾಯಿಲೆ ಡಾಕ್ಟ್ರೆ? ಇವ್ರಿಗೆ ತುಂಬಾ ದಿವಸದಿಂದ ಬ್ರೈನ್ ಟ್ಯೂಮರ್ ಇದೆ. ನಿಮ್ಗೆ ಲೇಟಾಗಿ ಗೊತ್ತಾಗ್ತಾ ಇದೆ. ಇನ್ನು 24 ಗಂಟೆಗಿಂತಲೂ ಜಾಸ್ತಿ ಬದುಕೋದು ಕಷ್ಟ. ಅಯ್ಯೋ ದೇವ್ರೆ, ನಮಗೆ ಎಂಥ ಅನ್ಯಾಯ ಮಾಡಿಬಿಟ್ಟೆಪ್ಪ. ನೋಡಿ, ನೀವಂತ ಗಾಬರಿ ಪಡಬೇಕಾದೇನಿಲ್ಲ. ಇನ್ನು 24 ಗಂಟೆ ಒಳಗೆ ಒಂದು ಆಪರೇಷನ್ ಮಾಡಿಬಿಟ್ರೆ ಖಂಡಿತ ಬದುಕ್ತಾರೆ. ಆದ್ರೆ ಆಪರೇಷನ್ಗೆ 100,000 ರೂಪಾಯಿ ಖರ್ಚಾಗುತ್ತೆ. ಏನು 100,000? ಹೌದು, 24 ಗಂಟೆ ಒಳಗೆ ಆಪರೇಷನ್ ಮಾಡಿಸ್ಕೊಳ್ದೇ ಇದ್ರೆ ನೀನ್ ಸತ್ತೋಗ್ತೀಯ. ಅಬ್ಬಾ, ನೀನಿನ್ನು ಬದುಕೇ ಇದೀಯಾ? ಈ ವಿಷಯ ಮೊದ್ಲೇ ಗೊತ್ತಿದ್ರೆ ನಮ್ ಕಮಿಷನರ್ ಸಾಹೇಬ್ರು ಈ ಬೊಕೆನೆ ಕಳಿಸ್ತಾ ಇರ್ಲಿಲ್ಲ. ಸೊಳ್ಳೆ ಕಳಿಸ್ತಾ ಇತ್ತಲ್ಲ ಅಂತ ಮುಸ್ಕಾಕೊಂಡು ಮಲಗಿದ್ರೆ ನಾ ಸತ್ತೋಗಿದ್ದೀನಿ ಅಂತ ನಾನು ತಿಳ್ಕೊಳ್ಳೋದು? ನೀನ್ ಸಾಹಿತ್ಯ ಸಾಹಿತ್ಯ ಅಂತ ಒತ್ತಿ ಒತ್ತಿ ಹೇಳಿ ನಿಜವಲ್ಲ ನನ್ನ ಯಾಕ್ರಿ ಸಾಯಿಸ್ತೀರಾ? ಈ ಬೊಕ್ಕೆ ತರೋದ್ ಬದ್ಲು ಹಣ್ಣು ಏನಾದ್ರೂ ತಂದಿದ್ರೆ ಹಾಯಾಗಿ ತಿಂತಾ ಇದ್ನಲ್ಲ. ಮುಚ್ಚ ಬಾಯ್. ನೋಡ್ದೆ ತಿಪ್ಪಯ್ಯ, ನಿನ್ನ ಮೇಲಿನ ಅಭಿಮಾನದಿಂದ ಮಾರ್ಕೆಟ್ ಕಾಂಟ್ರಾಕ್ಟ್ ನ 100,000 ರೂಪಾಯಿನಿಂದ 50,000 ರೂಪಾಯಿ ಇಳಿಸಿದ್ರು. ಪಾಪ, ಈ ವರ್ಷನೂ ಇವರಿಗೆ ಕಾಂಟ್ರಾಕ್ಟ್ ಸಿಕ್ಬಿಟ್ಟಿದ್ರೆ ಇನ್ನೂ 50,000 ಮಿಕ್ಕಿರೋದು. ಏನ್ ಉಳಿಸೋದು ಇವನು ಪಿಂಡ, ನಾಳೆ ಇಷ್ಟು ಹೊತ್ತಿಗೆ ಸಾಧ್ಯ ಇಲ್ಲ. ಈ ವರ್ಷದ ಕಾಂಟ್ರಾಕ್ಟ್ ನಾನೇ ಸಂಪಾದಿಸ್ತೀನಿ. ಆ 100,000 ರೂಪಾಯಿ ನಂದೇ. ನೋಡಿದ್ರ ನೋಡಿದ್ರ, ಕ್ಷಣ ಕ್ಷಣಕ್ಕೂ ರಕ್ತದ ಒತ್ತಡ ಏರ್ತಾ ಇದೆ. ಪಾಪ, ಇವ್ರು ಆ ಲೋಕಕ್ಕೋಗಿ 100,000 ರೂಪಾಯಿ ಸಂಪಾದನೆ ಮಾಡ್ತಾರಂತೆ. ಆವೇಶ ಪಡಬೇಡ, ಆವೇಶ ಪಟ್ಟಷ್ಟು ನಿನ್ನ ಆಯಸ್ಸು ಅರ್ಧರ್ಧ ಗಂಟೆಗೂ ಕ್ಷೀಣಿಸ್ತಾ ಕ್ಷೀಣಿಸ್ತಾ ಹೋಗುತ್ತೆ. ನಿನ್ನು ಸತ್ಯ ದೇವತೆ ಎತ್ಕೊಂಡೋಗಿಲ್ವಾ? ಸತ್ಯ ದೇವತೆ ಅಲ್ಲ ಕಣೆ, ಮೃತ್ಯು ದೇವತೆ. ಲೋಭಿಗೆ ಖರ್ಚು ಅಂತ ಸುಮ್ನೆ ಹೇಳಿಲ್ಲ ಕಣೆಯ. ಮುಟ್ಟಾಳ ಮುಟ್ಟಾಳ, ಮೆಟ್ಲು ತೊಳೆಯ ಕೆಲಸದೊಳಗೆ 1 ರೂಪಾಯಿ ಕೊಟ್ಟಿದ್ರೆ ಏನಾಗಿರೋದು? ಏನಾದ್ರೂ ಹೆಚ್ಚು ಕಡಿಮೆ ಆಗಿದ್ರೆ ಅವಳು ಗೊಟ್ಟಕ್ ತಂದಿರೋಳು. ಈಗ ಏನಾಯ್ತು? ಅದಕ್ಕೆ ಅಷ್ಟೊಂದು ಕೋಪ ಮಾಡ್ಕೋತೀಯ? ಕೊನೆಗಾಲ ನೋಡಿ, ಅದಕ್ಕೆ ಅಷ್ಟು ಕೋಪ ಮಾಡ್ಕೋತಾರೆ? ನನ್ನ ಮಗನ ಒಡೆದ ಕುಡಿದಿರೋದೆಲ್ಲ ಇಳುವ ಬಿಡ್ಬೇಕು. ಆವೇಶ ಪಡ್ಬೇಡಯ್ಯ, ಆವೇಶ ಪಟ್ರೆ ಆಯಸ್ಸು ಅರ್ಧರ್ಧ ಗಂಟೆ ಕ್ಷೀಣಿಸ್ತಾ ಹೋಗುತ್ತೆ. ಕುಡಿಯೋದು ಒಂದು ಕೂಡಲೇ ನೆನಪು ಬಂತು, ಸಾರಾಯಿ ಕುಡಿದ್ರೆ ಸತ್ತು ಹೋಗ್ತೀಯ ಅಂತ ಕೆಟ್ಟ ಸಲಹೆ ಕೊಡ್ತಾ ಇದ್ರು ಇವ್ರು. ಪಾಪ, ಇವ್ರು ಸಾರಾಯಿ ಕುಡಿಯಲ್ಲ, ಪುಕ್ಸಟ್ಟೆ ಕಾಫಿ ಕೊಟ್ರೆ ಅಕಸ್ಮಾತ್ ಕುಡಿತಿದ್ರು, ಇಲ್ದೆ ಅದು ಇಲ್ಲ. ಈಗ ಸಾಯ್ತಿರೋರು ಇವ್ರು ನಾನು. ಓ, ಆವೇಶ ಪಡ್ಬೇಡಯ್ಯ, ಆವೇಶ ಪಡ್ಬೇಡ, ಆಯಸ್ಸು ಕ್ಷೀಣಿಸುತ್ತೆ. ಲೋಕಿಪ್ಪ, ಸಾಯಕ್ ಸಿದ್ಧನಾಗಿರೋ ಇವನತ್ರ ಯಾಕೋ ತಕರಾರು? ಅಪ್ಪ ವಾಸುದೇವರಾವ್, ನಾಳೆ ನೀನು ಕೀರ್ತಿ ಶೇಷನಾದ್ರೆ ನಮ್ಮ ಸಾಹೇಬರು ನಿನಗೆ ಶ್ರದ್ಧಾಂಜಲಿ ಅರ್ಪಿಸ್ತಾರಂತೆ ಆಗತ್ ಹೇಳು ಅಂತ ಹೇಳಿದ್ರಪ್ಪ. ಸರ್, ನಾವ್ ಬರೋದ್ರೊಳಗಾಗಿ ನೀವು ಬರ್ತಿರ್ತೀರೋ ಇಲ್ವೋ? ನಾವ್ ಬರ್ತೀವಿ ಸರ್. ಆವೇಶ ಪಡ್ಬೇಡವೋ, ಆವೇಶ ಪಡ್ಬೇಡ. ನಿನ್ನ ಕೊನೆ ಪ್ರಯಾಣಕ್ಕೆ ಏನಾದ್ರೂ ದುಡ್ಡು ಕಾಸು ಏರ್ಪಾಟು ನಡೆದಿದ್ಯಾ? ನಡೀತಾ ಇದೆ. ನಡೀತಾ ಇದೆ ಅಂತ ಒಳ್ಳೆ ಸಹನೆಯಿಂದ ಹೇಳ್ತಾ ಇದೆಯಲ್ಲೋ. ನೀನ್ ಸಾಯೋದಕ್ಕೂ ಬದುಕೋದಕ್ಕೂ ಇನ್ ಉಳಿದಿರೋದು ಕೇವಲ 14 ಗಂಟೆ ಕಣೋ. 14 ಗಂಟೆ ಜೋರು ಮಾತಾಡಿದ್ರೆ 1/2 ಗಂಟೆ ಆಯುಷ್ ಕಮ್ಮಿ ಆಗುತ್ತಲ್ಲ. ಅಯ್ಯೋ ಪಾಪ, ಅಯ್ಯಯ್ಯೋ ಪಾಪ. ಏ ಚಿಕ್ಕ, ಅಂಗಡಿಗೆ ಹೋಗಿ ಸ್ವಲ್ಪ ಹಣ್ಣು ತಗೊಂಬಾ. ಆಯ್ತು. ನಿಮ್ಗೆ ಹಣ್ಣು ಬೇಕಾ? ಹ್ಮ್, 1 ನಿಮಿಷ ಇರಿ. ತಗೊಳ್ಳಿ, ಒಳ್ಳೆ ಹಣ್ಣು, ಬ್ರೆಡ್ ಕೂಡ ಇದೆ. ಇದನ್ನ ತಗೊಂಡು 20 ರೂಪಾಯಿ ಕೊಡಿ. ಇಷ್ಟಕ್ಕೆ 20 ರೂಪಾಯಿ ಸರ್? ಒಂದ್ 15 ರೂಪಾಯಿ ಕೊಡಿ ಸರ್. 15 ರೂಪಾಯಿ ಅದೆಲ್ಲ ಆಗಲ್ಲ, ನನ್ನ ಹತ್ರ ಒಂದ್ 10 ರೂಪಾಯಿ ಇದೆ, ತಗೋ. ಸರಿ, ಒಂದಷ್ಟೇ ಲಾಭ ಕೊಡಿ. ಏನೋ ನನ್ ಮಗನ, ನನಗೆ ಅಂತಿಟ್ರ ಹಣ್ಣ ಇಲ್ಲ ಮಾರ್ಬಿಟ್ಟು ದುಡ್ಡಿಸ್ಕೊತಾ ಇದ್ಯಾ? ಈ ಹಣ್ಣು ತಿನ್ ಮಾತ್ರಕ್ಕೆ ನೀನ್ ಬದುಕ್ ಬಿಟ್ಯಾ? ಹೇಗಿದ್ರು ನಾಳೆ ನೀನ್ ಸಾಯಂತಾನೆ.
ಏನೇ ಆಯ್ತು, ನಾನು ಆಸ್ಕೆ ಬಿಟ್ಟು ಎದ್ದಬಾರ್ದು ಅಂತ ಹೇಳಿದ್ರೆ ಒಳ್ಳೆ ದರಾಳದ ಮುಟ್ತಾ ಇದೆಯಲ್ಲ, ಇದನ್ನ ಆಸ್ಪತ್ರೆ ಅನ್ಕೊಂಡು ಅಥವಾ ಮುನ್ಸಿಪಾಲ್ಟಿ ಸ್ಟೇಡಿಯಂ ಅನ್ಕೊಂಡು. ಸಾರಿ ಡಾಕ್ಟರ್, ನನ್ನ ಮಗ ಕೀಟ್ಲೆ ಮಾಡಿ ಓಡ್ತಾ ಇದ್ರೆ ಅಶ್ವಿನಿ ಹೆಚ್ಚಪ್ಪನ ತರ ಓಡೋದೆ. ನಿನಗೆ ಇರೋದೇ 24 ಗಂಟೆ ಟೈಮು, ಅದರಲ್ಲಾಗ್ಲೇ 12 ಗಂಟೆ ಆಗೋಗಿದೆ. ಹೀಗೆ ಕಟ್ಟೆ ಕಿರುಮನ್ ತರ ಓಡ್ತಾ ಇದ್ರೆ ಸ್ಪಾಟ್ ಅಲ್ಲೇ ಗೊಟಕನ್ ಬಿಡ್ತೀಯ, ಅದು ನಿಂಗೂ ಲಾಸು, 1 ಲಕ್ಷ ರೂಪಾಯಿ ಫೀಸು ನನಗೂ ಲಾಸು. ಮೈಂಡ್ ಇಟ್. ನೀನ್ ಕಂಜೂಸ್ತನ ನೋಡಿ ಅನುಭವಿಸಿ ನಂಗೆ ತಲೆಕೆಡೋಗ್ಬಿಟ್ಟದೆ. ಇನ್ನು ನಿನ್ ಕಂಜೂಸ್ತನ ಜಾಸ್ತಿ ಆಗ್ಬಿಟ್ರೆ ಇಲ್ಲಿರೋ ಡಾಕ್ಟ್ರಿಗೆಲ್ಲ ಹುಚ್ಚಿಡ್ದು ಬಿಡ್ತದೆ. ಹೋಗಲೇ ಹೋಗದಿದ್ರೆ ಸರ್ನ ಬುರ್ರ ಸ್ಮಶಾನಕ್ಕೆ ಹೋಗಲೇ ಹೋಗಲೇ. ಹೋದ ಕೆಲ್ಸ ಏನಾಯ್ತಮ್ಮ? ಸಾಲ ಎಲ್ಲ ಹುಟ್ಲಿಲ್ಲಪ್ಪ. ಮನೇನು ಬಂಗಾರನು ಅಡ ಇಟ್ರೆ ಹಣ ಕೊಡ್ತೀವಿ ಅಂದ್ರು, ಆದ್ರೆ ನಮ್ಮ ಹತ್ರ ಅಷ್ಟು ಬೆಲೆ ಬಾಳುವಂತ ವಸ್ತು ಯಾವುದೂ ಇಲ್ಲ. ಈ ಗಂಡಾಂತರದಿಂದ ಹೇಗ್ ನೀನ್ ಪಾರಾಗ್ತೀಯೋ ಆ ತಿರುಪತಿ ತಿಮ್ಮಪ್ಪನೇ ಕಾಪಾಡ್ಬೇಕು. ಆ ತಿರುಪತಿ ತಿಮ್ಮಪ್ಪನ ಹುಂಡಿಲಿ ಎಂದಾದ್ರೂ ಒಂದ್ ಪೈಸ ಹಾಕಿದಾರ ಇವ್ರು ಆ ದೇವ್ರು ಇವ್ರನ್ನ ಬದುಕಿಸೋದಿಕ್ಕೆ? ಅಯ್ಯೋ ನನ್ನ ಮಗನೇ, ನಾನ್ ಬ್ರೈನ್ ಟ್ಯೂಮರಿಂದ ಸಾಯದಂಗಿರ್ಲಿ, ನಿನ್ ಮಾತಲ್ಲೇ ನನ್ನ ಸಾಯಿಸ್ಬಿಡ್ತೀಯಲ್ಲ. ಏನಪ್ಪ, ಇನ್ ಸ್ವಲ್ಪ ದಿವಸದಲ್ಲಿ ನೀನ್ ಸಾಯೋನು ಅಂತ ಗೊತ್ತಾಯ್ತು. ನಿನ್ನ ಇಂಟರ್ವ್ಯೂ ಮಾಡೋಣ ಅಂತ, ಯಾಕೆಂದ್ರೆ ನಾನ್ ಬರೀತಾರ ಕಾದಂಬರಿಗೆ ಸ್ವಲ್ಪ ಒಳ್ಳೆ ವಿಷಯಗಳು ಸಿಗುತ್ತೇನೋ ಅಂತ. ಕೇಳ, ಮೊದಲನೇದಾಗಿ ನೀನಿನ್ನು ಎಷ್ಟು ದಿವಸಕ್ಕೆ ಸಾಯಬಹುದು ಅಂತ ಹೇಳಿದಾರೆ? ಇವತ್ತು ನಾಳೆ ಬಂದವ್ರೆ. ಇವತ್ತು ನಾಳೆನಾ? ಅಯ್ಯಯ್ಯೋ ಸರಿ. ಎರಡನೇದಾಗಿ ನಿನಗೆ ಸಾಧ್ಯ ಅಂತ ಹೇಳಿದ್ರಲ್ಲ, ಹಾಗ ನಿನಗೆ ಭಯ ಅನಿಸ್ಲಿಲ್ವಾ? ಭಯ ಆದ್ರೆ ಕುಣಿದಾಡ್ಲ. ಓಹೋ ಸರಿ. ಆಮೇಲೆ ಇನ್ನೊಂದು, ನೀನೇನಾದ್ರೂ ಸಡನ್ ಆಗಿ ಗೊಟ್ಟಕ್ ತಂದ್ಬಿಟ್ರೆ. ಅವನೇನಾದ್ರೂ ಗೊಟ್ಟಕಂದ್ರೆ ನಿನಗೇನೆ ಬಂತು ಪಿಂಡ? ಅವನ್ ಪಿಂಡ ಅಲ್ ನೋಡೆ, ನಿಮ್ ಬಾವ ಮಂಚದ ಮೇಲೆ ನಿನ್ ದರಿದ್ರ ಪ್ರಶ್ನೆಗಳಿಗೆ ಗಡಗಡ ಅಂತ ನಡುಗ್ತಾ ಇದ್ದಾನೆ. ಬಿಡ್ರಿ, ಅವನ್ ಯಾಕೆ ಹೆದರಿಕೆ? ಹೇಗೋ ಅವನು ನಾಳೆನೇ ಸಾಯೋನಲ್ವಾ? ಅವನು ಸತ್ರೇನು, ಅವನ್ ಜೀವನದಲ್ಲಿ ಮಾಡಿರೋ ತಪ್ಪನ್ನ ಜ್ಞಾಪಿಸ್ಕೊಂಡು ಭಯದಿಂದ ಸಾಯ್ತಿದ್ದಾನೆ. ಜಿಪುಣ ತಂದಿಂದ ಕೂಡಿಟ್ಟಿಂದಲ್ಲ 1 ಲಕ್ಷ ರೂಪಾಯಿ ತನ್ನ ಸಂಸ್ಕಾರಕ್ಕೆ ದೊಕ್ಕಲಿಲ್ವಲ್ಲ ಅಂತ ಮಾನಸಿಕವಾಗಿ ಕೊರಗಿ ಕೊರಗಿ ಸಾಯ್ತಿದ್ದಾನೆ. ಅಯ್ಯೋ ನೀನನ್ನ ಸಮಾಧಾನ ಪಡಿಸ್ತಾ ಇದ್ರು ಇಲ್ಲ ಮಾತಲ್ಲಿ ಚಿಚ್ಚಿ ಚಿಚ್ಚಿ ನನ್ನ ಸಾಯ್ತಾ ಇದ್ರು ನನಗಂತೂ ಅರ್ಥ ಆಗ್ತಾ ಇಲ್ಲ. ಆಗಲ್ಲ ಕಣೋ. ಏನಾಗಲ್ಲ, ನನ್ನ ಹೆದರ್ಸಿ ಎದುರಿಸಿ ಎಲ್ಲರೂ ನನ್ನ ಒಂದೇ ಸಲ ಸಾಯಿಸ್ಬೇಕಂತ ತೀರ್ಮಾನ ಮಾಡಿದ್ರೆ ಹೊರತು ಯಾರಾದ್ರೂ ಒಬ್ರು ಅಟ್ಲೀಸ್ಟ್ ಒಬ್ರು ನನ್ನ ಬದುಕಿಸ್ಬೇಕಂತ ಪ್ರಯತ್ನ ಪಡ್ತಾ ಇದ್ರ? ಅರ್ಧ ಗಂಟೆ ಆಯುಸ್ ಕಡಿಮೆ ಆಗೋಯ್ತಿಲ್ಲ. ಮಗು ಏನಂದ್ರೆ ಒಂದ್ ತುತ್ತು ತಿನ್ನಪ್ಪ. ತನಗ್ ಬೇಡಮ್ಮ. ಕೊನೆ ತುತ್ತು ತಿನ್ಸೋ ಅದೃಷ್ಟ ನನಗಿಲ್ಲದ ಹಂಗ್ ಮಾಡ್ತೀಯ ಅಮ್ಮ? ನಾನ್ ಮಾಡಿದ ತಪ್ಪೇನು ಅಂತ ಅರ್ಥ ಮಾಡ್ಕೊಂಡೆ, ಆದ್ರೆ ಅದನ್ನ ಸರಿಪಡಿಸ್ಕೊಳಕ್ಕೆ ಆ ದೇವ್ ನನ್ಗೆ ಅವಕಾಶ ಮಾಡ್ಕೊಡ್ತಾ ಇಲ್ಲ. ಮನುಷ್ಯನ್ ಜೀವನಕ್ಕೆ ಬೇಕಾಗಿರೋದು ಬರೀ ದುಡ್ಡಲ್ಲ, ಅದಕ್ಕಿಂತ ಮುಖ್ಯವಾದ್ದು ಪ್ರೀತಿ ವಿಶ್ವಾಸ ಆಪ್ಯಾಯತೆ ಅಂತ ತಿಳ್ಕೊಂಡೆ. ಆದ್ರೆ ಅದನ್ನ ಅನುಭವಿಸೋಕ್ಕೂ ಪುಣ್ಯ ಮಾಡಿರ್ಬೇಕು. ಅದನ್ನ ನಾನ್ ಪಡ್ಕೊಂಬೋದಿಲ್ಲಪ್ಪ, ಯಾಕೆಂದ್ರೆ ಇನ್ ಕೆಲವೇ ಗಂಟೆಗಳು ಮಾತ್ರ ನಾನ್ ಬದುಕಿರೋದು. ಏನ್ ತೀರ್ಮಾನ ತಗೊಂಡ್ರಿ? ಹಣ ಎಲ್ಲೂ ಸಿಗ್ಲಿಲ್ಲ ಡಾಕ್ಟರ್, 10 ದಿನ ಟೈಮ್ ಕೊಟ್ರೆ 1 ಪೈಸನ ಬಿಡದಾಗೆ ನಿಮ್ ದುಡ್ಡನ್ನ ತೀರಿಸ್ಬಿಡ್ತೀನಿ. ಆಗೋಲ್ಲ ರೀ. ಅಂದ್ರೆ ನಿಮಗೆ ಪೇಷಂಟ್ ಗಿಂತ ಹಣನೇ ಮುಖ್ಯ ಆಗೋಯ್ತಾ? ಯಾಕೆ, ನಿಮಗೆ ಮುಖ್ಯ ಅಲ್ವಾ? ನಿಮ್ಮ ವಿಷಯ ಅಲ್ಲಾದ್ರೆ ಚೆನ್ನಾಗಿ ಗೊತ್ತೋ ಮಿಸ್ಟರ್. ರೂಪಾಯಿಗೋಸ್ಕರ ಲೋಭಿತನಿಂದ ನಿಮ್ಮ ಪ್ರಾಣಕ್ಕೆ ಸಂಚಕಾರ ತಂದುಕೊಂಡ ಕಂಜೂಸ್ ನೀವು. ನನ್ನ ಹತ್ರ ದುಡ್ಡಿನ ಬಗ್ಗೆ ಮಾತಾಡ್ತೀರಾ? ನೋಡಿ ಮರ್ಯಾದೆ ಕೇಳ್ತಾ ಇದೀನಿ, ನಮ್ಗೆ ಆಪರೇಷನ್ ಮಾಡ್ತೀರಾ? ಮಾಡಲ್ಲ ಮಾಡಲ್ಲ ಗುಡ್ ಮಾರ್ನಿಂಗ್ ಮೇಡಮ್. ಇವರು ಫೀಸ್ ಇಲ್ಲದೆ ಆಪರೇಷನ್ ಮಾಡಿ ಅಂತ ತುಂಬಾ ಗಲಾಟೆ ಮಾಡ್ತಾ ಇದ್ರು, ಮಾಡಲ್ಲ ಅನ್ನೋದಕ್ಕೆ ನನ್ನೇ ಒಡಿಯೋಕ್ ಬಂದ್ರು. ಇಂಥ ರೌಡಿಗಳನ್ನ ಏನ್ ಮಾಡ್ಬೇಕು ನೀವೇ ಹೇಳಿ. ವೆರಿ ಗುಡ್. ನಾನು ಆಸೆ ಪಟ್ಟ ಬದಲಾವಣೆ ಈ ಮನುಷ್ಯದಲ್ಲಿ ಆಗಿರೋದ್ರಿಂದ ನಾನು ಆಡಿದ ನಾಟಕ ಜಯವಾದಂತೆ. ನಾಟಕ? ಹೌದು, ವಾಸುದೇವ್ ರಾವ್ ಅವರಿಗೆ ಯಾವ ಬ್ರೈನ್ ಟ್ಯೂಮರ್ ಇಲ್ಲ. ಮತ್ತೆ ಎಕ್ಸ್ರೇ? ವಾಸುದೇವ್ ರಾವ್ ಅವರ ಎಕ್ಸ್ರೇ ನನ್ನ ಬಳಿ ಇಟ್ಟುಕೊಂಡು ಬ್ರೈನ್ ಟ್ಯೂಮರ್ ಇರೋ ಇನ್ನೊಬ್ಬರ ಎಕ್ಸ್ರೇನ ಡಾಕ್ಟರ್ ಹತ್ರ ಕಳಿಸಿದ್ದು ನಾನೇ. ಇಷ್ಟೊಂದು ನಾಟಕ ಯಾಕೆ ಆಡಿದ್ರಿ ಮೇಡಮ್? ಇಷ್ಟೊಂದು ನಾಟಕ ಆಡಿದ್ರಿಂದಾನೆ ಸಾವು ಹತ್ರಕ್ಕೆ ಬಂದಾಗ
ಜೀವನದ ಮೇಲೆ ಪ್ರೀತಿ ಹೆಚ್ಚಾಯಿತು. ತನ್ನ ಹೆಂಡತಿ ಮಕ್ಕಳ ಜೊತೆ ಒಟ್ಟಾಗಿ ಬಾಳಿ ಬದುಕಬೇಕೆಂಬ ಆಸೆ ಉಂಟಾಯಿತು. ಈ ರೀತಿ ಆಸೆ ಉಂಟು ಮಾಡಿ ನಿಮ್ಮಿಬ್ಬರನ್ನು ಒಂದು ಮಾಡುವುದೇ ನನ್ನ ಜೀವನದ ಗುರಿ ಹಾಗೂ ದೇಹದ ಸೇವೆ. ಮೇಡಮ್, ದೇಹದ ಸೇವೆ ಅಲ್ಲ, ದೇಶದ ಸೇವೆ. ಗಂಡ ಹೆಂಡತಿನ ಒಂದ್ ಮಾಡೋದಕ್ಕೆ ನೇಪಾಳದಿಂದ ಬಂದಿರೋ ನೀವು ಇಷ್ಟೊಂದು ಶ್ರಮ ತಗೊಂಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಡಾಕ್ಟ್ರೇ, ಡಾಕ್ಟ್ರೇ, ನನಗೆ ಹುಚ್ಚು ಬಿಟ್ಟೋಯ್ತು, ನಾನು ಯಾರು ಅಂತ ಗೊತ್ತಾಗೋಯ್ತು. ದಯವಿಟ್ಟು ನನ್ನ ಡಿಸ್ಚಾರ್ಜ್ ಮಾಡ್ಬಿಡಿ. ವೆರಿ ಗುಡ್, ಕೂಡಲೇ ಡಿಸ್ಚಾರ್ಜ್ ಮಾಡ್ತೀನಿ. ನೋಡಿದ್ರೆ ನನ್ನ ಟ್ರೀಟ್ಮೆಂಟ್ ಮಹತ್ವನ. ಯು ಸೀಮ್ ಮಿಸ್ಟರ್ ಉಚ್ಚಯ್ಯ. ಉಚ್ಚಯ್ಯನ ಯಾರದು? ಹೋಯ್ ಸರ್ ಫೆಲೋ, ಐ ಆಮ್ ಓಲ್ಫೋರ್ಡ್ ಹಿಚ್ಕಾಕ್. ಈ ಹಾಸ್ಪಿಟಲ್ಗೆ ಒಬ್ಬ ದೊಡ್ಡ ಡಾಕ್ಟ್ರು. ಕೂಡಲೇ ನಿಮ್ಗೆ ಆಪರೇಷನ್ ಮಾಡಿದವ್ರು ನಿಮ್ಗೆ ಗುಚ್ಚಿದ್ದು ಬಿಡುತ್ತೆ. ಕಮಾನ್ ನೋಡಿ, ನೋಡಕ್ಕೆ ಗಂಡ ಹೆಂಡತಿಯನ್ನು ಒಂದು ಮಾಡುವುದಕ್ಕೆ ನಾನು ಆಡಿದ ನಾಟಕಕ್ಕೆ ಕತ್ತೆ ನಾಯಕ ಯಾರು ಗೊತ್ತಾ? ಕತ್ತೆ ನಾಯಕ ಅಲ್ಲ ಮೇಡಮ್, ಕಥಾನಾಯಕ. ಅಚ್ಚಾ, ಕಥಾನಾಯಕ ಯಾರು ಗೊತ್ತಾ? ನಿಮ್ಮ ಮಗನೇ. ಅಂದ್ರೆ ಮಗ ತಿದ್ದಿದ ಸಂಸಾರ ನೀ ಅಲ್ಲ, ನನ್ನ ಸ್ಟ್ಯಾಂಪ್ ತಿದ್ದಿದ ಸಂಸಾರ.